ನಮಸ್ಕಾರ ರೀ ಎಲ್ಲರಿಗೂ ಶರಣ್ ಶರಣಾರ್ಥಿ ಇವತ್ತು ನಾನ್ ತೆಗೆದುಕೊಂಡು ಬಂದಿರುವ ಮಾಹಿತಿ ಏನಪ್ಪಾ ಅಂದ್ರ ಧಾರವಾಡ ಕುರಿತಾಗಿರುವಂತಹ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ ಹೌದು ಸ್ನೇಹಿತರೆ ನಿಮ್ಮ ಎಕ್ಸಾಮ್ ನಲ್ಲಿ ಧಾರವಾಡಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ರೇಸ್ ಆಗುವಂತದ್ದು ಆ ನಿಟ್ಟಿನಲ್ಲಿ ನಿಮ್ಗೆ ಧಾರವಾಡ ಕುರಿತಾಗಿರುವಂತಹ ಸಂಕ್ಷಿಪ್ತವಾಗಿರುವಂತಹ ಎಲ್ಲ ವಿವರಣೆಯನ್ನ ಎಲ್ಲ ಮಾಹಿತಿಯನ್ನ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಲುಪಿಸ್ತಾ ಇದ್ದೇನೆ ಧಾರವಾಡ ಅಂದ ತಕ್ಷಣವೇ ನಮಗೆ ನೆನಪಾಗೋದು ಏನಂತಂದ್ರೆ ಧಾರವಾಡ ಪೇಡಾರಿ ಬಹಳಷ್ಟು ಸಿಹಿಯಾಗಿರ್ತೈತಿ ಮತ್ತ ಎಲ್ರಿಗೂ ಅಚ್ಚುಮೆಚ್ಚಾಗಿರುವಂತಹ ಧಾರವಾಡ ಪೇಡ ಅಂದ್ರೆ ನಮ್ಮ ಧಾರವಾಡ ಪೇಡಾ ನಗರಿ ಅಂತ ಕೂಡ ಹೆಸರೈತಿ ಅದ್ರ ಜೊತೆಗೆ ಧಾರವಾಡಕ್ಕೆ ಏನಂತ ಕರೀತಾರೆ ಅಂದ್ರೆ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿನ ಕಲೆ ಇಲ್ಲಿನ ವಿಶೇಷಗಳಿಂದ ಸಾಂಸ್ಕೃತಿಯಿಂದ ಏನಾಗೈತಿ ಈ ಭಾರತಾದ್ಯಂತ ನಮ್ಮ ಒಂದು ಧಾರವಾಡವನ್ನ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ ಅದರ ಜೊತೆಗೆ ವಿದ್ಯಾಕಾಶಿ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿರುವಂತಹ ಅನೇಕ ಒಂದು ಅಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನೇಕ ಯೂನಿವರ್ಸಿಟಿಗಳ ಕುರಿತಾಗಿರುವಂತದ್ದು ಮತ್ತು ಅನೇಕ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅನೇಕ ವಿದ್ಯಾರ್ಥಿಗಳು ಈ ಒಂದು ಕರ್ನಾಟಕ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಕ್ಕಾಗಿರ್ಬೋದು ಇಲ್ಲಿ ಕಲಿತಕ್ಕಂತಕ್ಕೆ ಏನಂತ ಕರೀತಾರ ಇಲ್ಲಿ ಶಿಕ್ಷಣ ಕಾಶಿ ಅಥವಾ ವಿದ್ಯಾಕಾಶಿ ಅಂತ ಕೂಡ ನಮ್ಮ ಧಾರವಾಡಕ್ಕೆ ಕರಿತಾರ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಾಹಿತಿಗಳ ಬೀಡು ಅಂತ ಕರೀತಾರೆ ಯಾಕಂದ್ರೆ ಐದು ಕಲ್ನಾಗೇನ ನಾಲ್ಕು ಕಲ್ ಸಾಹಿತಿಗಳ ಮನೆಗೆ ಬೀಳ್ತಾವಂತ ಹಂಗಾಗಿ ನಮ್ ಧಾರವಾಡಕ್ಕೆ ಏನಂತ ಕರೀತಾರೆ ಅಂದ್ರೆ ಸಾಹಿತಿಗಳ ಬೀಡು ಧಾರವಾಡ ಅಂತ ಕರೀತಾರೆ ಒಂದ ಎರಡ ಧಾರವಾಡಕ್ಕೆ ಇರುವಂತ ಹೆಸರು ಹತ್ತು ಹಲವಾರು ಹೆಸರುಗಳನ್ನ ಕರೀತಾರೆ ಮತ್ತು ಉತ್ತರ ಕರ್ನಾಟಕದ ಮಲೆನಾಡು ಅಂತ ಕೂಡ ಕರೀತಾರೆ ಯಾಕಂದ್ರ ಇಲ್ಲಿ ಧಾರವಾಡದ ಪ್ರದೇಶ ತಂಪಾಗಿರುವಂತ ಮತ್ತು ಬಾಜುಕ ಏನೈತ್ರಿ ಹೈಟೆಕ್ ಸಿಟಿ ಅಂತ ಕೂಡ ಕರೀತಾರೆ ಅಂದ್ರೆ ನವಿ ಮುಂಬೈ ಹೆಂಗೈತಲ್ರಿ ಹಂಗ ಚೋಟಾ ಮುಂಬೈ ಅಂತ ಹುಬ್ಬಳ್ಳಿ ಕರೀತಾರೆ ಆ ಕಡೆ ವಾಣಿಜ್ಯ ನಗರ ಇದ್ರ ಈ ಕಡೆ ತಂಪು ಮಲೆನಾಡ ಧಾರವಾಡ ಐತಿ ಹಾಗಿದ್ರ ಧಾರವಾಡ ಕುರಿತಾಗಿರುವಂತ ಮಾಹಿತಿ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು ಪ್ರಮುಖವಾಗಿರುವಂತದ್ದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಪರೀಕ್ಷೆಗಳ ಪೂರ್ವಕವಾಗಿ ಮತ್ತು ಜನರಲ್ ನಾಲೆಜ್ ಆಗಿ ಮತ್ತು ಧಾರವಾಡಿಗರಿಗೆ ಹೆಮ್ಮೆ ಇರುವಂತದ್ದು ಈ ಧಾರವಾಡ ಏನಿರಬಹುದು ಧಾರವಾಡದಾಗ ವಿಶೇಷ ಏನು ಇಲ್ಲಿ ಜನಸಾಂದ್ರತೆ ಎಷ್ಟು ಮತ್ತು ಕವಿಗಳು ಯಾರ್ಯಾರೆಲ್ಲ ಇದ್ದಾರೆ ಏನಿಲ್ಲಿ ವಿಶೇಷತೆ ಹಾಗಿದ್ರೆ ಬರ್ರಲ್ಲ ಧಾರವಾಡ ಜೊತೆಗೆ ಅಷ್ಟ ಸಿಹಿಯಾಗಿರುವಂತಹ ಮಾಹಿತಿಯನ್ನ ಇವತ್ತು ನಾನ್ ನಿಮ್ಮೊಟ್ಟಿಗೆ ಹಾಗಿದ್ರೆ ವಾ ಕಾರ್ಯಕ್ರಮವನ್ನ ಯಾರೆಲ್ಲ ನೋಡಕತ್ತೀರಿ ನಮ್ಮ ಇಡೀ ಕರ್ನಾಟಕದಂತ ಸ್ಪರ್ಧಾರ್ಥಿಗಳು ನೋಡ್ತಾ ಇರ್ತೀರಿ ಸೊ ಕಾರ್ಯಕ್ರಮವನ್ನ ಲಿಂಕ್ ಅನ್ನ ಇತರ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿರಿ ಯಾಕಂದ್ರೆ ಧಾರವಾಡದ ವಿಶೇಷತೆ ಧಾರವಾಡದ ಕುರಿತಾಗಿರುವಂತ ಮಾಹಿತಿ ಎಲ್ರಿಗೂ ಕೂಡ ನಿಮ್ಮಿಂದ ತಲುಪ್ಲಿ ಜೊತೆಗೆ ಕಾರ್ಯಕ್ರಮವನ್ನು ವಾಚ್ ಮಾಡುವಂತ ನನ್ನ ಸ್ನೇಹಿತರು ಕಾರ್ಯಕ್ರಮ ಚಲೋ ಅನ್ಸಿದ್ರೆ ನಿಮಗೆ ಒಂದು ಲೈಕ್ ಕೊಡ್ರಿ ಹಾಗಿದ್ರೆ ಬರ್ರಿ ಧಾರವಾಡ ಕುರಿತಾಗಿರುವಂತಹ ಮಾಹಿತಿಯನ್ನ ನೀವೆಷ್ಟು ತಿಳ್ಕೊಂಡಿರಿ ಅಂತ ಈ ವಿಡಿಯೋದಲ್ಲಿ ನೀವನ್ನ ನೋಡ್ಕೊಳುವಂತರಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಧಾರವಾಡ ಜಿಲ್ಲೆ ಕುರಿತಾಗಿರುವ ಒಂದಿಷ್ಟು ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಇನ್ನ ಧಾರವಾಡ ಅಲ್ವಾ ಕರ್ನಾಟಕದ ಬೆಂಗಳೂರಿನ ನಂತರ ಅತಿ ಅಂದ್ರೆ ಎರಡನೆಯ ಅತೀ ದೊಡ್ಡ ನಗರ ಅಂತಂತ ಧಾರವಾಡಕ್ಕ ಕರೀತಾರೆ ಕರ್ನಾಟಕದ ಅಂದ್ರೆ ಬೆಂಗಳೂರು ಮೊದಲನೇ ನಗರ ಆದ ಎರಡನೇ ನಗರ ಯಾವುದು ಅಂದ್ರೆ ನಮ್ಮ ಹುಬ್ಳಿ ಧಾರವಾಡ ಅದುವೇ ಧಾರವಾಡ ನಗರ ಅಂತ ಹೆಸರನ್ನ ಕೂಡ ನಮ್ಮ ಧಾರವಾಡ ಪಡೆದುಕೊಂಡೈತಿ ಆ ಒಂದು ಪ್ರಶಂಸೆಯನ್ನ ಕೂಡ ಪಡೆದುಕೊಂಡೇತಿ ಹುಬ್ಳಿ ನೋಡ್ರಿ ವಾಣಿಜ್ಯ ನಗರಿ ಆದ್ರೆ ಧಾರವಾಡ ಶೈಕ್ಷಣಿಕ ಜಿಲ್ಲೆ ಆಗೈತಿ ವಾಣಿಜ್ಯ ನಗರಿ ಅನೇಕ ಕೈಗಾರಿಕೆಗಳನ್ನ ಹೊಂದೈತಿ ನಮ್ಮ ಹುಬ್ಬಳ್ಳಿ ಅಂದ್ರೆ ಅನೇಕ ರಾಜ್ಯಾದ್ಯಂತ ಜನರು ಇಲ್ಲಿ ಕೈಗಾರಿಕೆಗಳನ್ನ ಅರಸಿ ಕೆಲಸವನ್ನು ಹುಡುಕೊಂಡು ಬರ್ತಾರೆ ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಇನ್ನ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅಥವಾ ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅನೇಕ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಒಳಗೊಂಡೈತಿ ಹಿಂಗಾಗಿ ಏನಂತ ಕರೀತಾರೆ ಒಂದ್ ಕಡೆ ಹುಬ್ಬಳ್ಳಿನ ವಾಣಿಜ್ಯ ನಗರಿ ಅಂತ ಕರಿದ್ರೆ ಇನ್ನೊಂದ್ ಕಡೆಗೆ ಶೈಕ್ಷಣಿಕ ನಗರಿ ಅಂತ ಕರೀತಾರೆ ಯಾಕಂದ್ರೆ ಧಾರವಾಡ ಇಲ್ಲಿ ಅತಿ ತಂಪು ವಾತಾವರಣ ಪ್ರಾರಂಭದೊಳಗೆ ಹೇಳಿದೆ ಮಲೆನಾಡ್ ಅಂತ ಕೂಡ ಧಾರವಾಡ ಕರೀತಾರೆ ಅಂತ ಯಾಕಂದ್ರೆ ಇದು ಅತಿ ತಂಪು ವಾತಾವರಣವನ್ನ ಉಳ್ಳಂತದ್ದು ನಮ್ಮ ಧಾರವಾಡ ಹಂಗಾಗಿ ಇದನ್ನ ಏನಂತ ಕರಿತಾರ ಅತಿ ತಂಪು ವಾತಾವರಣ ಹೊಂದಿರುವಂತದ್ದು ನಮ್ಮ ಧಾರವಾಡ ಇನ್ನ ಇಲ್ಲಿ ಶಿಕ್ಷಣ ಕಾಶಿ ಅಂತ ಕರಿತೇವೆ ನಾವು ವಿದ್ಯಾ ಕಾಶಿ ಅಂತ ಕರಿತೇವೆ ಯಾಕಪ್ಪ ಅಂತ ನೋಡೋದಾದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಐತ್ರಿ ನಮ್ ಧಾರವಾಡ ಾಗ ಅದ್ರ ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಐತಿ ಅದ್ರ ಜೊತೆಗೆ ಆಕಾಶವಾಣಿ ಐತಿ ಇನ್ನ ಕಾನೂನು ವಿಶ್ವವಿದ್ಯಾಲಯ ಐತಿ ಹೈಕೋರ್ಟ್ ಐತ್ರಿ ಅದ್ರ ಜೊತೆಗೆ ಅಲ್ರಿ ನೈಋತ್ಯ ರೈಲ್ವೆ ಘಟಕ ಕೂಡ ಐತ್ರಿ ನಮ್ಮ ಧಾರವಾಡದಾಗ ಇನ್ನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕೂಡ ಐತಿ ಅದ್ರ ಜೊತೆಗೆ ಐ ಐ ಟಿ ಇಂಥವು ಮುಂತಾದವುಗಳನ್ನ ಉಳಗೊಂಡಿಂತದ್ದು ಒಳಗೊಂಡಿರುವಂಥದ್ದು ಅದು ಅದ ರೀ ಹಂಗಾಗಿ ಏನಂತ ಕರೀತಾರೆ ಅಂದರೆ ಶಿಕ್ಷಣ ಅಂತ ವಿದ್ಯಾಕಾಶಿ ಅಂತ ಈ ಹೆಸರುಗಳನ್ನ ಕರೀತಾರೆ ಇನ್ನೇನಪ್ಪ ಅಂತಂದ್ರೆ ನಾವು ನೋಡೋದಾದ್ರೆ ಧಾರವಾಡ ಮೂಲ ಈ ಒಂದು ಧಾರವಾಡ ಎಲ್ರಿಗೂ ಕೇಳ್ತೀರಿ ಹೆಸರನ್ನ ಧಾರವಾಡ ಹಾಗಿದ್ರೆ ಈ ಧಾರವಾಡನ ಹೆಸರು ಹೆಂಗ್ ಬಂತು ಅಂತ ಹೇಳಿ ಎಲ್ರಿಗೂ ಪ್ರಶ್ನೆ ಮೂಡ್ತೈತಿ ಅಲ್ವಾ ಹಂಗಿದ್ರೆ ಈ ಧಾರವಾಡ ಅಂತ ಹೆಂಗ್ ಬಂತ ಹೇಳಿ ನಾವ್ ಇದ್ರ ಒಂದು ರೂಪ ನೋಡೋದಾದ್ರೆ ಹೆಂಗ್ ಧಾರವಾಡ ಅಥ್ವ ಅಂತ ನೋಡೋದಾದ್ರ ಇದು ಧಾರವಾಡ ಬಹಳಷ್ಟು ಚರ್ಚಿತವಾಗಿರುವಂತ ಹೆಸರಾಗಿತ್ರಿ ಯಾಕಂದ್ರೆ ಧಾರವಾಡ ಗ್ರಾಮದ ನಿಪ್ಪತಿಯ ಸಹ ವ್ಯಕ್ತಿ ನಾಮವಾಗಿರುವಂಥದ್ದು ಇದು ಧಾರವಾಡ ಎನ್ನುವಂಥದ್ದು ಒಂದು ವ್ಯಕ್ತಿ ನಾಮ ಹಾಗಿದ್ರೆ ಸ್ತ್ರೀ ನಾಮಗಳ ಹೆಸರಿರ್ತಾವ ಅಥವಾ ವ್ಯಕ್ತಿ ನಾಮಗಳ ಹೆಸರಿರ್ತಾವ ಅಂತ ನಿಮ್ ತಲೆ ಪ್ರಶ್ನೆ ಹೂಡುತ್ತೆ ಹೌದ್ರಿ ಸ್ನೇಹಿತರೆ ವ್ಯಕ್ತಿ ನಾಮಗಳ ಅಥವಾ ಈ ಸ್ತ್ರೀ ನಾಮಗಳಂತ ಕೂಡ ಕರೀತಾರೆ ಹೆಂಗ ಅಂತ ನಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ತೇವೆ ನಿಮ್ಗ ಇನ್ನ ಇದು ವ್ಯಕ್ತಿ ನಾಮವಾಗಿರುವಂಥದ್ದು ಸಾಧ್ಯತೆ ಐತಿ ಅಂತ ಹೇಳ್ತಾರ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದ್ ಅಂದ್ರೆ ಹದಿನಾಲ್ಕು ನೂರ ಮೂರಲ್ಲಿ ಏನಾಗೈತೆ ಅಂದ್ರೆ ಹದಿನಾಲ್ಕು ನೂರ ಮೂರಲ್ಲಿ ಈ ಒಂದು ಕೋಟೆ ಕಟ್ಸಿದ್ರೆ ಓಕೆನಾ ಒಂದು ಕೋಟೆಯನ್ನು ಕಟ್ಟಿಸ್ತಾರೆ ಆ ಒಂದು ಕೋಟಿ ನಿಮಿತ್ತ ಈ ಊರಿಗೆ ಧಾರವಾಡ ಎಂಬ ಹೆಸರು ಬಂತಂತ ತಿಳಿಸ್ಲಾಗತ್ತ ಆ ಒಂದು ಕೋಟೆ ಯಾವುದು ಅಂತ ನೋಡೋದಾದ್ರೆ ಧಾರವಾಡ ಎಂಬುವ ಏನಪ್ಪಾ ಅಂತಂದ್ರೆ ಧಾರವಾಡ ಜಿಲ್ಲೆ ಗಜಟ್ಟಿಯಲ್ಲಿರತಕ್ಕಂಥ ವಿಜಯನಗರದ ರಾಮರಾಜನ ಯಾರು ವಿಜಯನಗರದ ರಾಮರಾಜನ ಕಾಲದ ಧಾರಾವಾರಾವ್ ಅಂದ್ರೆ ಇವೊಬ್ರು ಹೆಸರು ಇದು ಒಂದು ವ್ಯಕ್ತಿ ಹೆಸರು ಧಾರಾರಾವ್ ಎಂಬುವ ಒಂದು ಹದಿನಾಕೂರ ಮೂರಲ್ಲಿ ಒಂದು ಕೋಟೆಯನ್ನ ಕಟ್ಟಿಸ್ತಾನೆ ಅದರ ನಿಮಿತ್ತ ಈ ಊರಿಗೆ ಅಂದ್ರೆ ನಮ್ಮ ಊರಿಗೆ ಧಾರವಾಡಕ್ಕೆ ಧಾರವಾಡ ಎಂಬ ಹೆಸರು ಬಂತಂತ ನಮ್ಗೆ ತಿಳಿದು ಬರ್ತೈತಿ ಇನ್ನ ಕ್ರಿಸ್ತ ಶೆಕೆ ಹನ್ನೊಂದೂರ ಹದಿನೇಳರಾಗ ಧಾರವಾಡ ಶಾಸನದಲ್ಲಿ ಧಾರವಾಡ ಎಂಬ ಹೆಸರು ಬಳಕೆ ಆಗಿರುವಂತದ್ದು ಐತಿ ಅಂತ ನಮ್ಗೆ ತಿಳಿದು ಬರ್ತತಿ ಇನ್ನ ಹೆಂಗಿದ ಧಾರವಾಡ ಅನ್ನೋ ರೂಪವನ್ನ ಸ್ಟೆಪ್ ಬೈ ಸ್ಟೆಪ್ ಪಡೀತಂತ ನೋಡಕ್ ಹೋರ್ಟ್ರ ಫಸ್ಟ್ ಏನಂತ ಇತ್ತು ಗೊತ್ತೇನ್ರಿ ಇದು ದೇವ್ರಣ್ಣ ಬಾಡ ಅಂತ ಕರಿತಿದ್ರಿ ಇದನ್ನ ಧಾರವಾಡ ಆಮೇಲೆ ಏನತ್ರಿ ಇದು ದ್ಯಾರಣ್ಣ ಬಾಡ ಅಂತಾತ್ರಿ ತದನಂತರ ಯಾವ ರೂಪವನ್ನ ಪಡೀತಂತ ನೋಡುದಾದ್ರೆ ಧಾರಣಾಡ ಅಂತ ಕರೀತಿ ಆಮೇಲೆ ಏನತ್ರಿ ಧಾರವಾಡ ಆತ್ ಈಗ ಏನಾಗಿತಿ ಧಾರವಾಡ ಅಂತ ಹೆಸರು ಈ ರೀತಿಯಾಗಿ ಧಾರವಾಡ ಅನ್ನೋ ರೂಪವನ್ನ ಪಡೆದೈತ್ರಿ ಇನ್ನ ಆಗಿರುವಂತಹ ಸಾಧ್ಯತೆ ಐತಿ ಅಂತ ನಮ್ಗೆ ಗೊತ್ತಾಕತಿ ಇನ್ನ ಭಾಷಾ ಹಿನ್ನೆಲೆಯನ್ನು ಒಂದು ಹೆಸರು ಹೆಂಗೆ ಬಂತದ್ದು ಗೊತ್ತಾಯ್ತು ನಮ್ಗೆ ಇಲ್ಲಿ ಯಾರೆಲ್ಲ ಆಳ್ವಿಕೆಯನ್ನ ನಡೆಸಿದಾರ ಅಂತ ನಾವು ನೋಡೋದಾದ್ರೆ ಇನ್ನು ಧಾರವಾಡ ಸಂಸ್ಕೃತಿ ನೆಲೆಯಲ್ಲಿ ತುಂತುಪುರಿ ಆಗಿರ್ಬೋದು ಧಾರಾನಗರಿ ಆಗಿರ್ಬೇಕಂತ ಹೆಸರುಗಳು ಇದಾವ ಅನ್ನೋದು ನಮ್ಗುಂಟು ಎನ್ನುವಂಥದ್ದು ಅಂದ್ರೆ ಏನೆಲ್ಲ ಹೆಸರು ಇದಾವಂದ್ರೆ ತುಂತುಪುರಿ ದಾರಾನಗರಿ ಎಂಬ ಹೆಸರು ಇದಾವ ಅನ್ನುವಂಥದ್ದು ಉಂಟು ಇನ್ನು ಮುಸ್ಲಿಂ ಆಡಳಿತ ಕಾಲದಲ್ಲಿ ನಾವು ನೋಡೋದಾದ್ರ ನಸ್ರತಾಭಾತ್ ಬ್ರಿಟಿಷರ ಆಳದಲ್ಲಿ ಒಂದು ಒಂದು ಆಡಳಿತ ಕಾಲದಲ್ಲಿ ನೋಡೋದಾದ್ರೆ ಧಾರವಾಡ ಮತ್ತು ಹೀಗಂತ ಕರೆಸ್ಕೊಂಡಿತ್ತು ನಮ್ಮ ಧಾರವಾಡ ಏನಂತ ಕರೆಸ್ಕೊಂಡಿತ್ತು ಮುಸ್ಲಿಂ ಆಡಳಿತ ಕಾಲದಲ್ಲಿ ನಸ್ರದಾಬಾದ್ ಅಂತ ಕರೆಸ್ಕೊಳುತ್ತಾ ಇನ್ನ ಬ್ರಿಟಿಷರು ಕೂಡ ಆಳ್ವಿಕೆಯನ್ನು ಮಾಡಿದಾರಿ ಅವಾಗ ಏನಂತ ಕರಿತಿದ್ರು ಅಂತ ನೋಡೋದಾದ್ರೆ ಧಾರವಾಡ ಅಂತ ಕರಿತಾ ಇದ್ರಿ ಹೀಗಂತ ಕರೆಸ್ಕೊಳ್ತಾ ಇತ್ತು ನಮ್ಮ ಧಾರವಾಡ ಮತ್ತು ಈಗ ಧಾರವಾಡ ಅಂತ ಆಗಿತಿ ಇದನ್ನ ಡಾಕ್ಟರ್ ಎಮ್ ಎಮ್ ಕಲಬುರ್ಗಿಯವರು ತಿಳಿಸಿರುವಂತೆ ಆವಾಗಲೇ ಹೇಳಿದೆ ಗ್ರಾಮ ನಾಮಪದಗಳು ಹೆಂಗೆ ಹೇ ವ್ಯಕ್ತಿ ನಾಮಗಳನ್ನ ಪಡಿತಾವ ಸ್ತ್ರೀ ನಾಮಗಳನ್ನ ಪಡಿತಾವ ಹಂಗಿದ್ರೆ ಸ್ತ್ರೀ ನಾಮಗಳ ಊರು ಯಾವ್ಯಾವಕ್ಕ ಅವ್ರಿ ಅಂತ ಯೋಚನೆ ಮಾಡಕತ್ತೀರಿ ಸಿಂಪಲ್ ಏನಂದ್ರೆ ಲಾ ಲ ಇವೇನ ಬಂದಿದ್ರೆ ಅವು ಏನಾಗತ್ತವ ಸ್ತ್ರೀವಾಚಕ ಸ್ಥಳಗಳಾಗ್ತವೆ ಅಥವಾ ಒಂದು ಸ್ತ್ರೀವಾಚಕ ನಾಮಪದವನ್ನ ಹೊಂದಿರುವಂತ ಗ್ರಾಮಗಳ ಹೆಸರಾಗ್ತಾವ ಫಾರ್ ಎಕ್ಸಾಂಪಲ್ ನಿಮ್ ಹೇಳ್ಬೇಕಂದ್ರ ಒಂದು ಉದಾಹರಣೆ ಕೊಡ್ಬೇಕಂದ್ರ ತಾರಿಹಾಳ ಇದೇನಾಗತ್ತ ಸ್ತ್ರೀವಾಚಕವಾಗತ್ತ ಇದೊಂದು ಸ್ತ್ರೀವಾಚಕ ಗ್ರಾಮ ಪದ ಆಗತ್ತ ಎನ್ನುವಂತದ ಇನ್ನ ತಾಮ್ರ ಶಾಸನಗಳ ಪ್ರಕಾರ ಧಾರವಾಡವು ಬನವಾಸಿಯ ಕದಂಬರ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತ ನಮ್ಗೆ ತಿಳಿದು ಬರ್ತೈತಿ ಯಾಕಂದ್ರ ತಾಮ್ರಗಳ ಶಾಸನಗಳಲ್ಲಿ ಅದ್ರ ಕುರಿತಾಗಿರುವಂತಹ ಉಲ್ಲೇಖಗಳ ನಮ್ಗೆ ತಿಳಿದು ಬಂದಾವ ಓಕೆನಾ ಹಂಗ ಇನ್ನ ಹನ್ನೆರಡನೇ ಶತಮಾನದಲ್ಲಿ ದೇವಗಿರಿ ಯಾದವರು ಕೂಡ ಆಳ್ವಿಕೆಯನ್ನ ಮಾಡಿದ್ರು ಇನ್ನು ಹನ್ನೆರಡನೇ ಶತಮಾನದವರೆಗೆ ಧಾರವಾಡದ ಧಾರವಾಡವನ್ನ ಯಾರು ಆಳ್ವಿಕೆ ಮಾಡಿದ್ರು ಅಂದ್ರೆ ಈ ಒಂದು ಚಾಲುಕ್ಯ ಸಾಮ್ರಾಜ್ಯದ ಭಾಗವಾಗಿತ್ತು ಇದು ಯಾವಾಗ ಹನ್ನೆರಡನೇ ಶತಮಾನದಲ್ಲಿ ಚಾಲುಕ್ಯ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು ನಮ್ ಧಾರವಾಡ ತದನಂತರ ವಿಜಯನಗರ ಸಾಮ್ರಾಜ್ಯದ ಭಾಗವಾಯಿತು ಅದಾದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಬಿಜಾಪುರದ ಆದಿಲ್ ಶಾಹಿ ನೆಂಟ್ನಲ್ಲಿ ಇಟ್ಕೊಳ್ರಿ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಕೈ ಸೇರಿದ ಮೇಲೆ ಧಾರವಾಡ ಜಿಲ್ಲೆಯ ಪ್ರಾಮ ಮುಖ್ಯತೆ ಏನಾದ್ರಿ ಹೆಚ್ಚಿಗೆ ಆಗಿ ಹೋಗ್ಬಿಡ್ತ ಯಾವಾಗ ಆದಿಲ್ ಶಾಹಿ ಅವರ ಕೈ ಸೇರಿದ ಮೇಲೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಆದಿಲ್ ಶಾಹಿ ಸುಲ್ತಾನರು ಇಲ್ಲಿ ಕಟ್ಟಿಸಿದ ಕೋಟೆ ಮಣಿಕಿಲ್ಲೆ ಎನ್ನುವಂಥದ್ದು ಈ ಮಣಿಕಿಲ್ಲೆ ಕೋಟೆಯಿಂದ ನಮ್ಮ ಧಾರವಾಡಕ್ಕೆ ಏನತ್ತ ಹೆಚ್ಚಿನ ಹೆಸರು ಬಂದ್ಬಿಡ್ತರಿ ಆಮೇಲೆ ಇದಕ್ಕೆ ಅದು ಅತ್ಯಂತ ಪ್ರಮುಖವಾಗಿರುವಂತಹ ಕಾರಣ ಇದಾಗೇತಿ ಇನ್ನ ಈ ಒಂದು ನಜರತಾಬಾದ್ ಎಂಬ ಹೆಸರಿತ್ತು ಅಂತ ಕೂಡ ಕೇಳಿ ಕೇಳ್ಬರುತ್ತ ಅದಾದ್ಮೇಲೆ ಆದಿಲ್ ಶಾಹಿ ಸುಲ್ತಾನರ ನಂತರ ಧಾರವಾಡ ಜಿಲ್ಲೆ ಸ್ವಲ್ಪ ಕಾಲ ಈ ಮುಘಲ್ ಮೊಘಲ್ ಎನ್ನುವಂಥವ್ರ ಅಂದ್ರೆ ಮೊಘಲ್ ಸಾಮ್ರಾಜ್ಯದ ಕೈಯಲ್ಲಿದ್ದು ನಂತರ ಅನುಕ್ರಮವಾಗಿ ಮರಾಠು ಅದಾದ್ಮೇಲೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಹೀಗೆ ಬ್ರಿಟಿಷರ ಕೈ ನಮ್ದು ಧಾರವಾಡ ಸೇರ್ತು ಎನ್ನುವಂಥದ್ದು ಅದಾದ್ಮೇಲೆ ಮುಂಬೈ ಸರ್ಕಾರದ ಆಳ್ವಿಕೆಯಲ್ಲಿ ಅಥವಾ ಆಡಳಿತದಲ್ಲಿದ್ದ ಧಾರವಾಡ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಯಾವಾಗ ಏಕೀಕರಣದ ಹೋರಾಟದಲ್ಲಿ ನಮ್ಮ ಧಾರವಾಡ ಪ್ರಮುಖ ಪಾತ್ರವನ್ನ ವಹಿಸಿತ್ತು ಎನ್ನುವಂಥದ್ದು ಧಾರವಾಡ ಅಂದ ತಕ್ಷಣವೇ ನಮ್ಗೆ ನೆನಪಾಗುವುದು ಧಾರವಾಡ ತಾಲೂಕುಗಳ ಕುರಿತಾಗಿರುವಂತಹ ಮುಂದೆ ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ ಹೋರಾಟಗಳ ಕುರಿತಾಗಿ ನಿಮಗೆ ಮಾಹಿತಿಯನ್ನು ಒದಗಿಸ್ತಾನೆ ಇನ್ನು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ವಿದ್ಯಾರ್ಥಿ ಸಂಘಟನೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ತು ಸ್ಥಾಪಿಸಿತು ಯಾಕೆ ಸ್ಥಾಪಿಸಿತು ಅಂತ ನೋಡೋದಾದ್ರೆ ರಾಜ್ಯಾದ್ಯಂತ ಕರ್ನಾಟಕ ಏಕೀಕರಣ ಒಂದು ಹೋರಾಟದ ಪರವಾಗಿ ವಿದ್ಯಾರ್ಥಿಗಳನ್ನ ಸಂಘಟಿಸಿದ್ರು ಯಾರು ಸಂಘಟಿಸಿದ್ರು ಅನ್ನದಾನಯ್ಯ ಪೌರಾಣಿಕ್ ಅನ್ನದಾನಯ್ಯ ಪುರಾಣಿಕ್ ಎನ್ನುವಂಥವ್ರು ಈ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಅವ್ರು ಮಾಡ್ತಾರ್ರಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಏಕೀಕರಣ ಕುರಿತು ಅಂತಿಮ ಒಂದು ತೀರ್ಮಾನ ಮಾಡಲು ನಿಜಲಿಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಕೆಪಿ ಸಿ ಸಭೆ ನಡೆಯುವಾಗ ಕೆಪಿಸಿಸಿ ಸಭೆ ನಡೆಯುವಾಗ ಇವರು ನಡೆಸಿದ ಬೃಹತ್ ವಿದ್ಯಾರ್ಥಿ ಮೆರವಣಿಗೆ ಇವರೊಂದು ಬೃಹತ್ ವಿದ್ಯಾರ್ಥಿ ಮೆರವಣಿಗೆಯನ್ನು ನಡೆಸ್ತಾರೆ ಹಿಂಗಾಗಿ ಅಣ್ಣ ಇವರು ಸಿ ಕೆಪಿಸಿಸಿ ನಿಜಲಿಂಗಪ್ಪನವರಾಗಿರ್ಬೋದು ಇನ್ನೂ ಕೂಡ ಅವರ ಹೆಸರು ಕೂಡ ನಾವು ಮರಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ವಿದ್ಯಾರ್ಥಿ ಮೆರವಣಿಗೆಯನ್ನು ನಡೆಸ್ತಾರೆ ಸಭೆಯ ಕರ್ನಾಟಕದ ಏಕೀಕರಣ ಪರವಾಗಿ ನಿರ್ಧಾರವನ್ನು ಮಾಡಲು ಇದು ಪ್ರಮುಖ ಕಾರಣವಾಗಿತ್ತು ಹಾಗಾಗಿ ಇದು ಕೂಡ ಪ್ರಮುಖ ಕಾರಣ ಎನ್ನುವಂಥದ್ದು ಹಾಗಿದ್ರೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಎಷ್ಟು ತಾಲೂಕುಗಳದಾವು ಅಂತ ನೋಡೋದಾದ್ರೆ ಧಾರವಾಡ ಜಿಲ್ಲೆಯೊಳಗ ಒಟ್ಟಾರೆಯಾಗಿ ಐದು ತಾಲೂಕುಗಳದ ಅಂತ ನಾವು ನೋಡೋದಾದ್ರೆ ಧಾರವಾಡ ಆಗಿರಬಹುದು ಇನ್ನ ಹುಬ್ಬಳ್ಳಿ ತಾಲೂಕು ಆಗಿರ್ಬೋದು ಅದ್ರ ಜೊತೆಗೆ ಕುಂದಗೋಳ ತಾಲೂಕು ಅದ್ರ ಜೊತೆಗೆ ನೋಡೋದಾದ್ರೆ ನವಲಗುಂದ ಇನ್ನ ಕಲಗಟಕಿ ತಾಲೂಕು ಹಾಗಿದ್ರೆ ನಮ್ಮ ಧಾರವಾಡದಾಗ ಏನೇನು ಫೇಮಸ್ ಐತೆ ನಾನು ಈಗಾಗಲೇ ಹೇಳಾಕತ್ತೀನಿ ಇನ್ನ ಹುಬ್ಬಳ್ಳಿ ಒಳಗು ನಾ ಏನೇನು ಫೇಮಸ್ ಐತೆ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟೆ ಯಾಕಂದ್ರೆ ವಾಣಿಜ್ಯ ನಗರಿ ಅಲ್ಲಿ ರೂಪ ತುಂಗ ಬೆಟ್ಟ ಆಗಿರ್ಬೋದು ಇನ್ನ ನೋಡಕೋದ್ರೆ ಸಿದ್ಧಾರ್ಡ್ ಮಠ ಸಿದ್ಧಾರ್ಡ್ ಮಠದ ತಂಬೂರಿ ಇನ್ನು ಕೂಡ ನಿಂತಿಲ್ರಿ ಆಗಿನ ಕಾಲದಿಂದ ಹನ್ನೆರಡನೇ ಶತಮಾನದಿಂದ ಕೂಡ ಅಲ್ಲಿಯ ಒಂದು ತಂಬೂರಿ ಸ್ವದ ಸ್ವರ ಏನು ನಮ್ಮ ಸಿದ್ಧಾರೂಢ ಅಜ್ಜಾರು ಹುಟ್ಟಾಕಿರಲ್ಲ ಅದು ಇನ್ನೂ ಕೂಡ ನಿರಂತರವಾಗಿ ಹಿಂಗಾಗಿ ಚಿತ್ರಮಂದಿರದವರಾಗಿರ್ಬೋದು ರಾಜಿತನ ಈಗಲೂ ಕೂಡ ವಿಶೇಷ ದಿನಮಾನಗಳಲ್ಲಿ ಬಂದು ವಿಸಿಟ್ ಅನ್ನ ಕೊಡ್ತೈತಿ ಎಲ್ಲಿ ಸಿದ್ಧಾರುಡನ್ ಮಠಕ ಯಾಕಂದ್ರ ಸಿದ್ಧಾರುಡನ್ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನು ಮಾತಿನಂತ ಸಿದ್ಧಾರುಡದಲ್ಲಿ ಅಣ್ಣ ಒಂದು ಪ್ರಸಾದ ಕಾರ್ಯಕ್ರಮ ಅಲ್ಲಿ ಹತ್ತಿದ ಬಳಿ ಯಾವತ್ತೂ ಆರಂಗಿಲ್ಲಂತ್ರಿ ಯಾಕಂದ್ರ ಅಷ್ಟೊಂದು ಫೇಮಸ್ ಐತಿ ನಮ್ಮ ಧಾರವಾಡದ ಅಥವಾ ಹುಬ್ಬಳ್ಳಿಯ ಒಂದು ಸಿದ್ಧಾರೂಢ ಮಠ ಯಾಕಂದರೆ ಅಲ್ಲಿ ತಂಬೂರಿನ ಸ್ವರ ಪಾಳೆ ಪ್ರಕಾರ ಈ ಮಠದಲ್ಲಿ ಕೆಲವೊಂದಿಷ್ಟು ಅಜ್ಜಾರಗಳನ್ನು ಹಾಕೊಂಡಿರ್ತಾರೆ ಒಬ್ಬರಾದ ಮೇಲೆ ಆದಮೇಲೆ ಒಬ್ರು ಬಾರಿಸ್ತಾ ಇರ್ತಾರೆ ಆ ನದ ಆ ಒಂದು ಸ್ವರ ಇನ್ನೂ ಕೂಡ ನಿಂತಿಲ್ಲ ಎನ್ನುವಂಥದ್ದು ಅದ್ರ ಏನಪ್ಪ ಅಂದರೆ ಅಲ್ಲಿ ಹತ್ತಿರುವಂತಹ ಅನ್ನದಾನಕ್ಕೋಸ್ಕರ ಅಥವಾ ಅಣ್ಣ ಪ್ರಸಾದಕ್ಕೋಸ್ಕರ ಹತ್ತಿರುವಂಥ ಒಲಿ ಎಂದಿಗೂ ಆರಿಲ್ಲ ಅನ್ನೋದು ಕಾರಣಕ್ಕಾಗಿ ಸಿದ್ಧಾರ್ಡ ಮಠ ಫೇಮಸ್ ಆಗೈತಿ ಇನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರುವಂಥ ಒಂದು ಕ್ರಿಕೆಟ್ ಗ್ರೌಂಡ್ ಕೂಡ ನಮ್ಮ ಹುಬ್ಬಳ್ಳಿ ಒಳಗೆ ಐತಿ ಹೀಗಾಗಿ ಅನೇಕ ಸ್ಟಾರ್ ನಟರು ಆಗಿರ್ಬೋದು ಅಥವಾ ಸ್ಟಾರ್ ಕ್ರಿಕೆಟಿಗರು ಆಗಿರಬಹುದು ಎಲ್ಲ ಆಟಗಾರರು ಅಲ್ಲಿ ಬಂದು ಆಡಿರುವಂತದ್ದು ಐತ್ರಿ ಎಲ್ಲಿ ನೃಪತುಂಗ ಬೆಟ್ಟದ ಹತ್ರ ಇರುವಂಥ ಕ್ರಿಕೆಟ್ ಮೈದಾನ ಇದಾಗೈತಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನೃಪತುಂಗ ಬೆಟ್ಟ ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತು ನೋಡಿದ್ರೆ ನಾವು ಇಡೀ ಹುಬ್ಬಳ್ಳಿ ಧಾರವಾಡ ನಮಗೆ ಕಾಣಿಸ್ತತಿ ಕಣ್ಣಿಗೆ ರೋಮಾಂಚನವಾಗಿರುತ್ತೆ ಹೀಗಾಗಿ ಹುಬ್ಳಿ ಬಂದು ಪ್ರವಾಸಿ ತಾಣಗಳಲ್ಲಿ ಅದು ಕೂಡ ಹೌದು ಇನ್ನು ಗ್ಲಾಸೋಸ್ ಏನ್ ಬೆಂಗಳೂರಲ್ಲಿ ಗ್ಲಾಸೌಸ್ ಅನ್ನು ನೋಡ್ತೇವೆ ಅದೇ ನಿಟ್ಟಿನಲ್ಲಿ ವಸ್ತು ಸಂಗ್ರಹಾಲಯನ ಅಥವಾ ವಸ್ತು ಪ್ರದೇಶ ಪ್ರದರ್ಶನಾಲಯ ಅಂತ ಹೇಳಿ ಹುಬ್ಬಳ್ಳಿ ಒಳಗೆ ಏನ್ ಮಾಡಿದ್ರೆ ಗ್ಲಾಸ್ கூடங்க அனை அனை இன்ன பத்தேபுர் சிக்கிரி அந்த பத்தேபுர் சிக்கிரி அந்த வந்து ಅಲ್ಲಿ ಅಲ್ಲಿ ಆ ಒಂದು ಪ್ರಸಿದ್ಧಿ ಪಡೆದಿರುವಂಥದ್ದು ಆ ಒಂದು ಸ್ಥಳ ಕೂಡ ಐತಿ ಪತೇಪುರ ಸಿಕ್ರಿ ಅಂತ ಒಂದು ಮಸೀದಿ ಕೂಡ ಐತಿ ಅಲ್ಲಿ ಕೂಡ ಅನೇಕ ರೀತಿಯಾಗಿ ಅದು ಕೂಡ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಇಷ್ಟೆಲ್ಲ ಅದು ಹುಬ್ಬಳ್ಳಿ ತಾಲೂಕು ಒಳಗೆ ನೋಡೋದಾದ್ರೆ ಏನು ಕಲಗಟ್ಗಿ ಕಲಘಟಗಿ ಯಾವುದಕ್ಕೆ ಫೇಮಸ್ ರೀ ಅಂತ ನೋಡೋದಾದ್ರೆ ಕಲಘಟಗಿ ತಾಲೂಕು ಯಾವುದಕ್ಕೆ ಫೇಮಸ್ ಅಂತಂದ್ರೆ ತೊಟ್ಟಿಲಗಳ ನಾಡು ಅಂತ ಕರೀತಾವೆ ಏನು ನಾವು ಚಿತ್ರರಂಗ ಅಥವಾ ಸಿನಿಮಾ ಅಂತ ಬಂದ್ರೆ ನಾವು ಯಶನ್ನ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟೊಂದು ಹೆಸರು ಮಾಡ್ಯಾರ ಯಶ್ ಸೊ ಯಶ್ಗ ಈ ನಮ್ಮ ಅಂಬರೀಶ್ ಅವರು ಅಂಬರೀಶ್ ಹೇಳ್ದೆ ಕೇಳ್ದೆ ಅವ್ರಿಗೊಂದು ಆರ್ಡರ್ ಮಾಡಿದ್ರಂತ ಅಥವಾ ಒಂದು ರೆಡಿ ಮಾಡ್ಸಿದ್ರಂತ ತೊಟ್ಲನ ಅವ್ರಿಗೆ ಉಡುಗೊರೆಯಾಗಿ ಅವರು ಕೊಟ್ಟಾರೆ ಯಾರಿಗೆ ಎಷ್ಟ ಅಂಬರೀಷ್ ಅವರು ಉಡುಗೊರೆಯಾಗಿ ತೊಟ್ಟಲವನ್ನ ಕೊಟ್ಟಾರೆ ಯಾಕಂದ್ರೆ ಅಷ್ಟೊಂದು ಫೇಮಸ್ ರೀ ನಾವು ಕಲಗಟಿಗಿ ತೊಟ್ಟಲುಗಳು ಯಾಕಂದ್ರೆ ತೊಟ್ಟಲುಗಳನ್ನಾಡಂತ ನಾವು ಕಲ್ಗಟಿನ ಕರಿತೇವೆ ವಿಭಿನ್ನವಾಗಿರುವಂತಹ ಸಂಸ್ಕೃತಿಯನ್ನು ಬಿಂಬಿಸುವ ನಿಟ್ಟಿನಲ್ಲಿ ಚಿತ್ರವನ್ನ ಎಲ್ಲ ಅಲ್ಲಿ ಏನ್ ಮಾಡುತ್ತೆ ತೊಟ್ಟಲು ಮೇಲೆ ಬರೀತಾರೆ ಆಮೇಲೆ ಬಣ್ಣ ಬಣ್ಣಗಳಿಂದ ಕೂಡಿಸ್ತಾರ ಸಾಂಸ್ಕೃತಿಕವನ್ನ ಅಥವಾ ನಮ್ಮ ಕಲೆಯನ್ನ ಬಿಂಬಿಸುವ ನಿಟ್ಟಿನಲ್ಲಿ ಚಿತ್ರಗಳನ್ನ ಮುಖಾಂತರ ಏನ್ ಮಾಡ್ತಾರ ತೊಟ್ಟಲವನ್ನ ತಯಾರು ಮಾಡ್ತಾರೆ ಕಲ್ಗಟಿ ಒಳಗಾಗಿ ಹಂಗಾಗಿ ನಮ್ಮ ಕಲ್ ಕಲ್ಗಟಿ ತಾಲೂಕು ಕೂಡ ಫೇಮಸ್ ಐತೆ ಇನ್ ಅದ್ರ ಜೊತೆ ನವಲ್ಗುಂದ ಈ ಹೋರಾಟವನ್ನ ನೆನೆಸ್ಕೊಂಡ್ರ ಅಥವಾ ಈ ಭಂಡಾರವನ್ನಾಗಿರ್ಬೋದು ಅಥವಾ ಬಂಡಾಯಗಳನ್ನ ನೆನೆಸ್ಕೊಂಡ್ರ ನಮ್ಗೆ ಏನ್ ನೆನಪಾಗುತ್ತೆ ನವಲ್ಗುಂದ ನರಗುಂದ ನೆನಪಾಗ್ತಾವ ಈ ಒಂದು ಕಳಸಾ ಬಂಡೂರಿ ಹೋರಾಟದಲ್ಲಿ ಎಷ್ಟೊಂದು ಮಹತ್ತರ ಪಾತ್ರವನ್ನು ವಹಿಸುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅನೇಕ ಸರ್ಕಾರಿ ಪರವಾಗಿರುವಂತಹ ಕಚೇರಿಗಳನ್ನ ಎಲ್ಲ ಸುಟ್ಟಾಕಿ ಧ್ವಂಸಗೊಳಿಸಿ ಹೋರಾಟವನ್ನ ಮಾಡಿದ್ರು ಯಾಕಂದ್ರೆ ನೀರಿಗೆ ಸಂಬಂಧಪಟ್ಟಿರುವಂತಹ ಇನ್ನ ನೀರಿನ ಬಿಲ್ ಕುರಿತಾಗಿರುವಂತಹ ಅಥವಾ ಈ ನಳದ ಬಿಲ್ ಕುರಿತಾಗಿರುವಂತಹ ಕೂಡ ಅವರು ಅನೇಕ ರೀತಿಯಾಗಿರುವಂತಹ ಹೋರಾಟಗಳನ್ನ ಮಾಡಿ ಇಡೀ ತಾಲೂಕು ಕೂಡ ಈಗಲೂ ಕೂಡ ಕೃಷಿ ಅಂತ ಬಂದಾಗ ಅಥವಾ ಹೋರಾಟ ಅಂತ ಬಂದಾಗ ಅಥವಾ ಬಂಡಾಯ ಅಂತ ಬಂದಾಗ ನಮ್ಗೆ ನವಲ್ಗುಂದ ನರಗುಂದ್ ನೆನಪಾಗುವಂಥದ್ದು ಇನ್ನು ಮತ್ತೊಂದು ಮಜ್ಗು ಅಂದ್ರೆ ಈ ನಮ್ಮ ಮಜಾ ಬರುವಂತದ್ದು ಅಥವಾ ನಗು ಬರ್ಸುವಂತದ್ ನಮ್ ಅವಲ್ಗ ಏನ್ ನಡೀತದ ಒಂದು ಮನಮೋಹಕವಾಗಿರುವಂತ ಕಾರ್ಯಕ್ರಮ ನಡೀತತ್ರಿ ಅದ ಏನಪ್ಪಾ ಅಂದ್ರೆ ಕಾಮನ ಅಂದ್ರೆ ಹೋಳಿ ಹಬ್ಬ ಈ ಕಾಮನಮಣ್ಣನ ಹಬ್ಬದಾಗ ಏನ್ ಮಾಡ್ತಾರಂದ್ರೆ ಈ ನವಲ್ಗುಂದದಾಗ ಮನ್ಮತ ಅಂತ ಹೇಳಿ ಅವ್ರನ್ನ ರೆಡಿ ಮಾಡ್ ಕುಂದಿರ್ಸ್ತಾರಿ ಅಂದ್ರೆ ಜನಸಾಮಾನ್ಯರ ಕುಂದಿರ್ಸ್ತಾರೆ ಅವ್ರ ನಕ್ಷಿದ್ರೆ ಇಷ್ಟು ಅಂತ ಷರತ್ ಮೇಲೆ ಪ್ರೈಸ್ ಅನ್ನ ಇಟ್ಟಿರ್ತಾರೆ ಅಥವಾ ಉಡುಗೊರೆಯನ್ನ ಇಟ್ಟಿರ್ತಾರೆ ಹಿಂಗಾಗಿ ಅನೇಕ ರಾಜ್ಯದ ಅನೇಕ ಜನರ ಆ ಒಂದು ಹಬ್ಬವನ್ನ ನೋಡಕ ನವಲ್ಗುಂದಕ್ಕೆ ಧಾವಿಸಿ ಬರ್ತಾರೆ ಹಿಂಗಾಗಿ ನವಲ್ಗುಂದ್ ಕೂಡ ಫೇಮಸ್ ಕಲಗಟ್ಟಿಗೆ ಫೇಮಸ್ ಕುಂದಗೋಳದಾಗ ಏನ್ ಫೇಮಸ್ ರೀ ಮೇಡಮ್ ಅಂತೀರಾ ಕುಂದಗೋಳದಾಗ ಮೆಣಸಿನಕಾಯಿ ಫೇಮಸ್ ರೀ ಕುಂದಗೋಳ ಮೆಣಸಿನಕಾಯಿನ ಅನೇಕ ಯೂನಿವರ್ಸಿಟಿ ಒಳಗೆ ಹೋಗಿ ಪ್ರದರ್ಶನಾಲಯದಲ್ಲಿ ಅಥವಾ ಕೃಷಿ ಸಂಬಂಧಪಟ್ಟಿರುವ ಲ್ಲಿ ಇದನ್ನ ತೆಗೆದುಕೊಂಡ್ ಹೋಗ್ತಾರೆ ಯಾಕಂದ್ರೆ ಕುಂದಗೋಳದಾಗ ಈ ಮೆಣಸಿನಕಾಯಿ ಫೇಮಸ್ ರೀ ನಮ್ಗೆ ಗೊತ್ತಾಯ್ತಲ್ವಾ ಧಾರವಾಡದಾಗ ಏನು ಫೇಮಸ್ ಹುಬ್ಬಳ್ಳಿ ಒಳಗೆ ಫೇಮಸ್ ಕುಂದಗೋಳದಾಗ ಏನು ಫೇಮಸ್ ಮತ್ತೆ ಕಲಗಟಗಿ ಇನ್ನು ಅದರ ಜೊತೆಗೆ ನಮಗೆ ಇನ್ನೂ ಒಂದು ಹೆಮ್ಮೆ ಅನಿಸುದು ಏನು ಗೊತ್ತೇನ್ರಿ ಗರಗ ಗರಗ ಯಾಕೆ ಹೆಮ್ಮೆ ಅನಿಸುತ್ತೆ ಅಂದ್ರೆ ಈ ಒಂದು ನಮ್ಮ ರಾಷ್ಟ್ರೀಯ ಧ್ವಜ ನಮ್ಮ ಗೌರವ ಆಗಿರುವಂತಹ ರಾಷ್ಟ್ರೀಯ ಧ್ವಜ ತಯಾರಿಕೆಯಲ್ಲಿ ನಮ್ಮ ಗರಗದ ಪಾತ್ರ ಅತಿ ಪ್ರಮುಖವಾಗಿದ್ದದಿ ಹಿಂಗಾಗಿ ಗರಗ ಕೂಡ ನಮ್ಮ ಧಾರವಾಡಕ್ಕೆ ಸಮೀಪ ಇರುವಂತಹ ಗರಗ ಕೂಡ ನಮಗೆ ಹೆಮ್ಮೆ ಅನಿಸ್ತತಿ ಏನು ನೋಡಿದ್ವಿ ಐದು ತಾಲೂಕುಗಳನ್ನ ವಿಶೇಷತೆಯನ್ನು ನೋಡಿದ್ವಿ ಇನ್ನು ಕಾ ಈ ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಯ ಪ್ರಮುಖ ಕೊಡುಗೆ ಏನಪ್ಪಾ ಅಂದ್ರೆ ಇಲ್ಲಿ ಹುಟ್ಟಿ ಬೆಳೆದಿರುವ ಅನೇಕ ಸಂಗೀತಗಾರರಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಇನ್ನು ಧಾರವಾಡದ ಕೆಲವು ಪ್ರಮುಖ ಗಣ್ಯ ವ್ಯಕ್ತಿಗಳನ್ನ ಅಥವಾ ರಾಜಕೀಯ ವ್ಯಕ್ತಿಗಳನ್ನ ನಾವು ಧಾರವಾಡದವ್ರು ಕಾಣಬಹುದಾಗಿತಿ ಧಾರವಾಡದ ಅದ ಹೇಳಿದ್ನಲ್ರಿ ನಾನು ನಿಮಗೆ ಐದು ಕಲ್ಲುಗಳನ್ನ ಹೋಗಿದ್ರೆ ನಾಲ್ಕು ಕಲ್ಲುಗಳ ಸಾಹಿತಿಗಳ ಮನೆ ಬೀಳ್ತತಿ ಎನ್ನುವಂಥ ಮಾತಿನಂತೆ ಅನೇಕ ರೀತಿಯ ಸಾಹಿತಿಗಳನ್ನ ಸಂಗೀತಕಾರರನ್ನ ರಾಜಕೀಯ ವ್ಯಕ್ತಿಗಳನ್ನ ಮತ್ತು ರಂಗಭೂಮಿ ಕಲಾವಿದರನ್ನ ನಮ್ಮ ಧಾರವಾಡ ನೀಡೈತಿ ಎನ್ನುವಂಥದ್ದು ಇನ್ನು ಹಿಂದೂಸ್ತಾನಿ ಸಂಗೀತಕ್ಕೆ ನಾವು ಮೊದಲು ಬರೋಣ್ರಿ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾರನ್ನೆಲ್ಲ ನೀಡೈತಿ ಅಥವಾ ಯಾರೆಲ್ಲ ನಮ್ಮ ಅದಾರ ಅಂತ ನೋಡೋದಾದ್ರೆ ಹಿಂದೂಸ್ತಾನಿ ಸಂಗೀತ ಅಂದ ತಕ್ಷಣವೇ ಯಾರೆಲ್ಲ ನೆನಪಾಗ್ತಾರ ಅಂದ್ರೆ ಬಿ ಅಂದ್ರೆ ಪಂಡಿತ್ ಭೀಮಸೇನ್ ಅವರು ನಮ್ಗೆ ನೆನಪಾರೀ ಹಿಂದೂಸ್ತಾನಿ ಸಂಗೀತ ಅಂದ್ರೆ ಅವರ ಸುಮ್ಮ ಕಂಠದಿಂದ ಹಿಂದೂಸ್ತಾನಿ ಡಿಫಿಕಲ್ಟ್ ಸಂಗೀತವನ್ನ ಮತ್ತೆ ಇನ್ನೊಬ್ರು ಯಾರು ನೆನಪಾಗ್ತಾರ ಗೊತ್ತೇನ್ರಿ ಅವರೇ ಗಂಗೂಬಾಯಿ ಹಾನ್ಗಲ್ ಅವರು ಗಂಗೂಬಾಯಿ ಹ್ಯಾನ್ಗಲ್ನ ಮರೀಲಿಕ್ಕೆ ಸಾಧ್ಯನ ಇಡೀ ಭಾರತವೇ ಅವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲರಿ ಯಾಕಂದ್ರೆ ಅಷ್ಟೊಂದು ಸುಮಧುರ ಕಂಠ ಅವ್ರದ್ದು ಅಷ್ಟೊಂದು ಚೆನ್ನಾಗಿ ಅವರು ಹಾಡುಗಳನ್ನ ಹಾಡ್ತಾ ಇದ್ರೆ ಹಿಂದೂಸ್ತಾನಿ ಸಂಗೀತ ಅಂದ ತಕ್ಷಣವೇ ನಮ್ಮ ಕನಸಲ್ಲಿ ಬಡದ ಎಬ್ಬಿಸಿದ್ರು ನಾವು ಗಂಗುಬಾಯಿ ಹ್ಯಾನ್ಗಲ್ ಅಂತಿವ್ರಿ ಯಾಕಂದರೆ ಗಂಗೂಬಾಯಿಯವರು ಕೂಡ ಅವ್ರ ತವರೂರು ಯಾವ್ದಂತಂದ್ರೆ ಅವರು ಧಾರವಾಡದವರ ರೀ ಗಂಗೂಬಾಯಿ ಕೂಡ ಧಾರವಾಡದವರ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಕೂಡ ಅವರ ಒಂದು ಕಂಠ ಅವರೊಂದು ಹಾಡು ಆ ಶೈಲಿಯಿಂದನೇ ಅವ್ರು ಇಡೀ ಕರ್ನಾಟಕ ಇಡೀ ದೇಶಾದ್ಯಂತ ಹೆಸರನ್ನು ಮಾಡಿದವರು ಅವರು ಕೂಡ ನಮ್ಮ ಧಾರವಾಡದವರು ಇನ್ನು ಪಂಡಿತ್ ಬಸವರಾಜ್ ರಾಜ್ಗುರು ಅವರು ಕೂಡ ಧಾರವಾಡದವರ ಗಂಗುಬಾಯ್ ಹ್ಯಾಂಡಲ್ ಅಂತಕ್ಕೆ ನಿಮ್ಗೆ ಗೊತ್ತಿರುವಂತ ವಿಚಾರ ಇನ್ನ ಕುಮಾರ ಗಂಧರ್ವ ಈಗೀಗ ಹೊಸದಾಗಿ ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ಹೆಸರು ಮಾಡ್ತಕ್ಕಂಥ ಅವರು ಕೂಡ ನಮ್ಮ ಹೆಮ್ಮೆ ಯಾರಂದ್ರೆ ಹೆಸರಲ್ಲೇ ಸಂಗೀತ ಹೊಂದಾರೆ ಅವರ ಸಂಗೀತ ಕಟ್ಟಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಕತ್ತಾರೆ ಇವರೆಲ್ಲ ಏನಾಗಿತ್ತಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಹೆಸರನ್ನ ಪಡೆದವರು ನಮ್ಮ ಧಾರವಾಡಿಯರ್ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಇನ್ನು ಕನ್ನಡ ಸಾಹಿತ್ಯಕ್ಕೆ ನೋಡೋದಾದ್ರೆ ಸಾಹಿತ್ಯ ಲೋಕಕ್ಕೆ ಅಂತಂದ್ರೆ ಸಾಹಿತ್ಯ ಅಂದ ತಕ್ಷಣವೇ ಸಾಹಿತಿಗಳ ಬೀಡು ನಮ್ಮ ಧಾರವಾಡ ಅಂತ ಕಲ್ಸ್ಕೊತತಿ ಅದನ್ನ ನಾನು ಹೇಳ್ತಿರ್ತೇನೆ ಅಲ್ಲ ನಾಲ್ಕಲ್ಲಿ ಹೋಗಿದ್ರೆ ಅದರಾಗ ಎಲ್ಲ ಕಲ್ಲು ಎಲ್ಲಿ ಅಂತಂದ್ರೆ ಸಾಹಿತಿಗಳ ಮನೆಗೆ ಬಂದುಬಿಡ್ತಾವೆ ಅನ್ನುವಂಥ ಮಟ್ಟಕ್ಕೆ ನಮ್ಮ ಧಾರವಾಡ ಸಾಹಿತಿಗಳಿಗೆ ಒಂದು ಅಪಾರ ಒಂದು ಭಾರತಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಅದರಲ್ಲಿ ಪ್ರಮುಖರು ಯಾರೆಲ್ಲ ಅಂತ ನಾವು ನೋಡೋದಾದ್ರೆ ಇದು ಕಿಟ್ಟಲ್ ಕಿಟ್ಟಲ್ ಈ ಕನ್ನಡ ಇಂಗ್ಲೀಷ್ ಅನುವಾದವನ್ನು ಮಾಡೋದ್ರಲ್ಲಿ ಫೇಮಸ್ ಆಗಿರುವಂಥ ಕಿಟ್ಟಲ್ ಅವರಾಗಿರ್ಬೋದು ಇನ್ನು ಚಂದ್ರಶೇಖರ್ ಕಂಬಾರ್ ಚಂದ್ರಶೇಖರ್ ಕಂಬಾರದ ಏನು ಕೊಡುಗೆ ಕಡಿಮೆ ಏನ್ರಿ ಕಟ್ಟಿಲ್ಲ ಅವರೇನ್ ಈ ಒಂದು ಕನ್ನಡ ಸಾಹಿತ್ಯ ಅಂದ ತಕ್ಷಣ ಈ ಕರ್ಮ ಭೂಮಿಗೆ ಅನೇಕ ರೀತಿಯಾಗಿರುವಂತ ಕೊಡುಗೆಯನ್ನ ಕೊಟ್ಟಿರ್ದಾರ ಅವರ ಚಂದ್ರಶೇಖರ್ ಕಂಬಾರ್ ಅದ್ರ ಜೊತೆಗೆ ಯಾರಪ್ಪ ಅಂತ ನೋಡುದಾದ್ರೆ ಕೀರ್ತನಾಥ್ ಕುರ್ತುಕೋಟಿಯವರ ಕೊಡುಗೆಯೂ ಕೂಡ ಸಾಹಿತ್ಯ ಲೋಕಕ್ಕೆ ಅನೇಕ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಾರ ಗಿರೀಶ್ ಕಾರ್ನಾಡ್ ನಿರ್ದೇಶಕರು ಹೌದು ಚಿತ್ರರಂಗಕ್ಕೂ ಇವರ ಒಂದು ಕೊಡುಗೆ ಅಪಾರವಾಗಿ ಅವರು ಕೂಡ ಗಿರೀಶ್ ಕಾರ್ನಾಡ್ ಅನೇಕ ರೀತಿಯಾಗಿ ಕೊಡುಗೆಯನ್ನು ಕೊಟ್ಟಿರೋರು ಇನ್ನ ಆರ್ ಸಿ ಹಿರೇಮಠ ಆಗಿರ್ಬೋದು ಆರ್ ಆಚಾರ್ಯ ಆಗಿರ್ಬೋದು ಆಲೂರು ವೆಂಕಟರಾಯರು ಏನು ಕಡಿಮೆ ಇಲ್ರಿ ಅವರು ಕೂಡ ಅನೇಕ ರೀತಿಯಾಗಿರುವಂಥ ಸಾಹಿತ್ಯ ಲೋಕಕ್ಕೆ ಅನೇಕ ಕೊಡುಗೆಗಳನ್ನ ಕೊಡೋದರ ಮುಖಾಂತರ ಇಡೀ ಕರ್ನಾಟಕವನ್ನ ಇಡೀ ದೇಶವನ್ನ ನಿಭೆರಗುಗೊಳಿಸಿರುವಂತಹವರು ಇನ್ನು ಸಾಹಿತ್ಯ ಲೋಕಕ್ಕೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಈಗ ಚನ್ನವೀರ ಕಣಿವಿ ಚನ್ನವೀರ ಕಣಿವಿಯವರು ಅನೇಕ ರೀತಿಯಾಗಿರುವಂಥ ಸಾಹಿತ್ಯ ಲೋಕಕ್ಕೆ ಇಡೀ ದೇಶಕ್ಕೆ ಅನೇಕ ಕೊಡುಗೆಯನ್ನು ಕೊಟ್ಟು ಎಲ್ಲರನ್ನು ಕೂಡ ಸಾಹಿತ್ಯ ಸೆಳೆದುಕೊಂಡಿದ್ದಾರೆ ಇನ್ನು ನಾವು ಚನ್ನಕ ಪಾವಟೆ ಆಗಿರ್ಬೋದು ಇನ್ನ ಪ್ರೊಫೆಸರ್ ಡಿ ಸಿ ಪಾವಟೆ ನಮ್ಮ ವಿದ್ಯಾಕಾಶಿ ಧಾರವಾಡ ನಮ್ಗೆ ನೆನಪಾದ ತಕ್ಷಣ ಏನ್ ನೆನಪಾಗತ್ರಿ ಶ್ರೀನಗರ್ ನೆನಪಾಗತ್ತೆ ಪಾವಟೆ ನಗರ ನೆನಪಾಗತ್ತೆ ಪಾವಟೆ ನಗರಕ್ಕೆ ಈ ಯೂನಿವರ್ಸಿಟಿಯಲ್ಲಿ ಹುಟ್ಟು ಹಾಕುವಲ್ಲಿ ಇವರ ಪಾತ್ರ ಗಣ್ಯವಾಗಿರುವಂಥದ್ದು ಅವರೇ ಪ್ರೊಫೆಸರ್ ಡಿ ಸಿ ಪಾವಟೆ ಇನ್ನು ಇನ್ನ ಚನ್ನಕ್ಕ ಪಾವಟೆಯವರ ಅವರ ಕೊಡುಗೆ ಅಪಾರ ಎನ್ನುವಂಥದ್ದು ಅದ್ರ ಜೊತೆಗೆ ಪಾಟಲಿ ಪುಟ್ಟಪ್ಪ ಅವ್ರೇನು ಕಮ್ಮಿ ಇಲ್ರಿ ಅವರ ಒಂದು ಪಾಟೀಲ್ ಪುಟ್ಟಪ್ಪ ಅವರ ಕೊಡುಗೆ ಕೂಡ ನಾವು ನೋಡೋದಾದ್ರೆ ಅನೇಕ ರೀತಿಯಾಗಿರುವಂಥ ಸಾಹಿತ್ಯ ಲೋಕಕ್ಕೆ ಪಾಟೀಲ್ ಪುಟ್ಟಪ್ಪ ಅವರು ಕೂಡ ಕೊಟ್ಟಾರೆ ಇನ್ನು ಬಸವರಾಜ್ ಕಟ್ಟಿಮನಿ ಆಗಿರ್ಬೋದು ಬಸವರಾಜ್ ಕಟ್ಟಿಮನಿ ಅನೇಕ ರೀತಿಯಾಗಿ ಸಣ್ಣ ಕಥೆಗಳ ಜನಕ ಆಗಿರ್ಬೋದು ಇನ್ನು ಅನೇಕ ರೀತಿಯಾಗಿರುವಂಥ ಕೊಡುಗೆಗಳನ್ನ ನಮ್ಮ ಬಸವರಾಜ್ ಕಟ್ಟಿಮನಿಯವರು ಕೊಟ್ಟಾರೆ ಇನ್ನು ಇನ್ನೂ ಯಾಕೆ ಹುಬ್ಬಳ್ಳಿ ಯಾವ ಈ ಹಾಡು ಸಣ್ಣ ಹುಡುಗರಿಂದ ಹಿಡಿದು ವಯಸ್ಕರಿಗಾಗಿರ್ಬೋದು ಇನ್ನು ವಯಸ್ಸಾದವ್ರಿಗಾಗಿರ್ಬೋದು ಎಲ್ಲರೂ ಕೂಡ ಈ ಹಾಡನ್ನು ಇನ್ನೂ ಕೂಡ ಪ್ರಸ್ತುತವಾಗಿ ಕೇಳ್ತಾರೆ ಯಾಕಂದ್ರೆ ಆ ಆ ಹಾಡು ಅಷ್ಟೊಂದು ಹುಚ್ಚಿಡಿಸಿರುವಂಥ ಹಾಡು ಅಲ್ರಿ ಹತ್ತು ಹಲವಾರು ನೂರಾರು ಹಾಡುಗಳನ್ನ ಹಾಡಿದವರು ನಮ್ಮ ತಾತ ನಮ್ಮ ಅಜ್ಜ ಯಾರಂತೀರಿ ಅವರ ದರಾಬೇಂದ್ರೆಯವರು ದರಾಬೇಂದ್ರೆಯವರು ಅನೇಕ ರೀತಿಯಾಗಿರುವಂತಹ ಸಾಹಿತ್ಯ ಲೋಕಕ್ಕೆ ದ ಸಾಹಿತ್ಯ ಲೋಕಕ್ಕೆ ಅದೇ ಅನೇಕ ರೀತಿಯಾಗಿರುವಂತಹ ಕೊಡುಗೆಗಳನ್ನ ಕೊಟ್ಟಿರುವಂಥವ್ರು ಇನ್ನು ಅದೇ ರೀತಿ ನೋಡೋದಾದ್ರೆ ಚನ್ನವೀರ ಕಣಿವೆ ಆಗಿರ್ಬೋದು ಇನ್ನು ಜೆ ಬಿ ಜೋಶಿ ಆಗಿರ್ಬೋದು ಇದೇ ರೀತಿ ಹಲವಾರು ಗಣ್ಯ ವ್ಯಕ್ತಿಗಳು ಈ ಒಂದು ಶಿಕ್ಷಣ ತಜ್ಞರು ಸಂಪಾದಿಸಿದ ಆಗಿರ್ಬೋದು ಇನ್ನ ಮಂದಾಕಿನಿ ಪುರೋಹಿತ್ ಆಗಿರ್ಬೋದು ಇವರೆಲ್ಲರೂ ಕೂಡ ಅನೇಕ ರೀತಿಯಾಗಿರುವಂಥ ಸಾಹಿತ್ಯ ಲೋಕಕ್ಕೆ ಸೇವೆಯನ್ನು ಸಲ್ಲಿಸಿದವರು ಅದು ನಮ್ಮ ಧಾರವಾಡಿಗರು ಎನ್ನುವಂಥದ್ದು ಇನ್ನು ಮೂಲತಃ ಬೆಳಗಾವಿ ಜಿಲ್ಲೆಯವರಾದ್ರೆ ಶ್ರೀ ಡಿ ಸಿ ಪಾವಟೆಯವರು ಗಣಿತ ಅಂದರೆ ನಾ ಆವಾಗಲೇ ಹೇಳಿದೆ ಓಕೆನಾ ಇನ್ನು ಶ್ರೀ ಡಿ ಸಿ ಪಾವಟೆ ಅವರು ಗಣಿತ ಶಾಸ್ತ್ರದಲ್ಲಿ ಕೇಂಬ್ರಿಡ್ಜ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ರಾಂಗ್ಲರ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಈ ಒಂದು ರ್ಯಾಂಗ್ಲರ್ ಪದವಿಯನ್ನ ಪಡೆದಂತವರು ಇನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಇವರು ಸಲ್ಲಿಸಿದ ಸೇವೆ ಅವಿಸ್ಮರಣೀಯ ಉಪಕುಲಪತಿಗಳಾಗಿ ಇದೊಂದು ನೆಂಟ್ನಲ್ಲಿ ಇಟ್ಟುಕೊಳ್ಬೇಕಾಗತ್ತ ಏನಪ್ಪ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಯಾರಾಗಿ ಉಪಕುಲಪತಿಗಳಾಗಿ ಇವರು ಸಲ್ಲಿಸಿದ ಸೇವೆ ಚಿರ ಅಂದ್ರೆ ಚಿರಸ್ಮರಣೀಯ ಅವಿಸ್ಮರಣೀಯವಾಗಿರುವಂತಹ ಸೇವೆಯನ್ನ ಇವರು ನೀಡಿದ್ದಾರೆ ಎನ್ನುವಂಥದ್ದು ಹಾಗಾದ್ರೆ ಇನ್ನು ಸಿನಿಮಾ ಕಂತ ಬಂದ್ರೆ ರಂಗಭೂಮಿಯಲ್ಲಿ ಏನ್ ಕಮ್ಮಿ ಇಲ್ರಿ ನಮ್ ಧಾರವಾಡಿಗರು ಅನೇಕ ರೀತಿಯಾಗಿರುವಂತಹ ಕೊಡುಗೆಗಳನ್ನ ರಂಗಭೂಮಿಗೂ ಕೂಡ ನೀಡಿದ್ದಾರೆ ಇಲ್ಲಿಯ ರಂಗಭೂಮಿ ಕಲಾವಿದರು ಅನೇಕ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾರೆ ಅನೇಕ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಾ ಇದಾರೆ ಅದರಲ್ಲಿ ಕೆಲವೊಂದಿಷ್ಟು ಪ್ರಮುಖ ನೋಡೋಕೆ ಹೊರಟ್ರೆ ದಾಮಿನಿ ಆಗಿರ್ಬೋದು ಸುರೇಶ್ ಹೆಬ್ಳಿಕರ್ ಆಗಿರ್ಬೋದು ಲೀನಾ ಚಂದಾವರ್ಕರ್ ಆಗಿರ್ಬೋದು ಮಮತಾ ಕುಲಕರ್ಣಿ ಆಗಿರ್ಬೋದು ಕುಂಚ ಬ್ರಹ್ಮ ಹಾಲ ಬಾವಿಯವರು ಪ್ರಸಿದ್ಧ ಕಲಾವಿದರಾಗಿದ್ದಾರೆ ಇವರೆಲ್ಲರೂ ಕೂಡ ಈ ಒಂದು ರಂಗಭೂಮಿಯಲ್ಲಿ ಆಗಿರ್ಬೋದು ಅಥವಾ ಅನೇಕ ರೀತಿಯಲ್ಲಿ ಪ್ರಸಿದ್ಧತೆಯನ್ನ ಪಡೆದಂಥವರಾಗಿದ್ದಾರೆ ಇನ್ನ ಎಸ್ ಬಸವರಾಜ್ ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನು ಪಡೆದಂತವರು ಬಸವರಾಜ್ ಅನೇಕ ರಂಗಭೂಮಿ ಕಲಾವಿದರು ಇವರು ಅನೇಕ ರಂಗಭೂಮಿಗೆ ಅನೇಕ ರೀತಿಯಾಗಿರುವಂತಹ ಕೊಡುಗೆಗಳನ್ನ ಸಲ್ಲಿಸಿದ್ದಾರೆ ಅದೇ ರೀತಿ ಎಂ ಎಸ್ ಕೊಟ್ರೇಶ್ ಕೂಡ ಪ್ರಸ್ತುತ ಕನ್ನಡ ಭೂಮಿಯಲ್ಲಿ ಸಕ್ರಿಯರಾಗಿದ್ದಾರೆ ಯಾರ ಎಂ ಎಸ್ ಕೊಟ್ರೇಶ್ ಅವರು ಇನ್ನೂ ಕೂಡ ಪ್ರಸ್ತುತವಾಗಿ ಅವರು ಅನೇಕ ರೀತಿಯಾಗಿರುವಂತಹ ಕೊಡುಗೆಗಳನ್ನ ಸಲಸಾಕತ್ತಾರೆ ಅದೇ ರೀತಿ ಯಶವಂತ ಆಗಿರ್ಬೋದು ಮಾಲತಿ ಆಗಿರ್ಬೋದು ಶ್ರೀಮತಿ ನಾಗರತ್ನಮ್ಮ ಹೊಸಮನಿ ಆಗಿರ್ಬೋದು ಇವರೆಲ್ಲರೂ ಕೂಡ ರಂಗಭೂಮಿ ಆಗಿರ್ಬೋದು ಇನ್ನೂ ಅನೇಕ ರೀತಿಯ ಸಾಧನೆಯನ್ನಾಗ ಇದೆಂತವ್ರು ಅವರು ನಮ್ಮ ಧಾರವಾಡದವರು ಇನ್ನು ಧಾರವಾಡದ ವಿಸ್ತೀರ್ಣ ಜನಸಂಖ್ಯೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಏನಿತ್ತು ಅಂತ ನಾವು ನೋಡೋಕೆ ಹೊರಟ್ರ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯಂತೆ ಜಿಲ್ಲೆಯ ಜನಸಂಖ್ಯೆಯನ್ನ ಆದ್ರೆ ಹದಿನೆಂಟು ಲಕ್ಷದ ನಲವತ್ತೇಳು ಸಾವಿರದ ಇಪ್ಪತ್ಮೂರ ಆಗಿದ್ದು ಹಾಗಾದ್ರೆ ಇದರಲ್ಲಿ ಪುರುಷರ ಎಷ್ಟು ಮಹಿಳೆಯರ ಜನಸಂಖ್ಯೆ ಎಷ್ಟಿತ್ತು ಅಂತ ನೋಡೋದು ಪುರುಷರ ಪುರುಷರಾದ ಒಂಬತ್ತು ಲಕ್ಷದ ಮೂವತ್ತೇಳು ಸಾವಿರದ ಎರಡುನೂರ ಎರಡ್ ಇನ್ನು ಮಹಿಳೆಯರು ಒಂಬತ್ತು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಹದಿನೇಳು ಆಗೈತಿ ಜಿಲ್ಲೆಯ ವಿಸ್ತೀರ್ಣ ಎಷ್ಟು ಅಂತ ನೋಡಿದ್ರೆ ಸ್ನೇಹಿತರೆ ನಾಲ್ಕು ಸಾವಿರದ ಎರಡುನೂರ ಅರವತ್ತು ಹಾಗಿದ್ರೆ ಕಿಲೋಮೀಟರ್ ನೋಡೋದಾದ್ರೆ ಕಿಲೋಮೀಟರ್ ನಾಲ್ಕುನೂರ ಮೂವತ್ತು ಅಂದ್ರೆ ಕಿಲೋಮೀಟರ್ ವಿಸ್ತೀರ್ಣವನ್ನ ನೋಡೋದಾದ್ರ ಜನಸಾಂದ್ರತೆ ನಾಲ್ಕು ನೂರ ಮೂವತ್ನಾಕು ಪ್ರತಿ ಕಿಲೋಮೀಟರ್ಗೆ ಇರ್ತೈತಿ ಅಂತ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಮ್ಗ ತಿಳಿದು ಬಂದೈತಿ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದಾವ ಅಂತ ನೋಡೋದಾದ್ರೆ ಮತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಶಾಸಕರು ಯಾರು ಅಂತ ನೋಡೋದಾದ್ರೆ ಧಾರವಾಡ ವಿಧಾನಸಭಾ ಕ್ಷೇತ್ರಕ್ಕೆ ಅಮೃತ್ ದೇಸಾಯಿ ಶಾಸಕರಾಗಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರಕ್ಕೆ ಅರವಿಂದ್ ಬೆಲ್ಲದ ಶಾಸಕರಾಗಿದ್ದಾರೆ ಇನ್ನು ಹುಬ್ಬಳ್ಳಿ ಧಾರವಾಡ ಮಧ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಿದ್ದಾರೆ ಅಂದರೆ ಜಗದೀಶ್ ಶೆಟ್ಟರ್ ಕೂಡ ಶಾಸಕರಾಗಿದ್ದಾರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರಗಳಿಗೆ ಯಾರು ಶಾಸಕರಾಗಿದ್ದಾರೆ ಅಂದರೆ ಪ್ರಸಾದ್ ಅಬ್ಬಯ್ಯ ಅವರು ಇನ್ನು ಕಲಘಟ್ಗಿಗೆ ಯಾರು ಅಂತ ನೋಡೋದಾದ್ರೆ ಸಿ ಎಂ ನಿಂಬಣ್ಣನವರು ಶಾಸಕರಾಗಿದ್ದಾರೆ ಇನ್ನು ಕುಂದುಗೊಳಕ್ಕೆ ನೋಡೋದಾದ್ರೆ ಕುಸುಮಾ ಶಿವಳ್ಳಿಯವರು ಕೂಡ ಶಾಸಕಿಯಾಗಿದ್ದಾರೆ ಇನ್ನು ನವಲ್ಗುಂದಕ್ಕೆ ಯಾರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಾರೆ ಅಂತ ನೋಡೋದಾದ್ರೆ ಅವರೇ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ಇಲ್ಲಿ ಶಾಸಕರಾಗಿದ್ದಾರೆ ಹಾಗಾದ್ರೆ ಅವತ್ತಿನ ವಿಧಾನ ಪರಿಷತ್ ಸದಸ್ಯರು ಯಾರು ಅಂತ ನೋಡೋದಾದ್ರೆ ಸ್ನೇಹಿತರೆ ಶಿಕ್ಷಣ ಕ್ಷೇತ್ರದಿಂದ ಬಸವರಾಜ್ ಹೊರಟ್ಟಿ ಇನ್ನು ಸ್ಥಳೀಯ ಸಂಸ್ಥೆಯ ಮುಖಾಂತರ ಶ್ರೀನಿವಾಸ್ ಮಾನೆಯವರು ಆಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಯಾರಾಗಿದ್ದಾರೆ ಅಂತ ನೋಡೋದಾದರೆ ಪ್ರದೀಪ್ ಶೆಟ್ಟರ್ ಎಸ್ ವಿ ಸಂತನೂರ್ ಎನ್ನುವಂಥದ್ದು ಇನ್ನು ಧಾರವಾಡ ಜಿಲ್ಲೆಯವರೇ ಆದ ಶ್ರೀ ಸೋಮಪ್ಪ ರಾಯಪ್ಪ ಬೊಮ್ಮಾಯಿಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು ತದನಂತರ ಯಾರಾಗಿದ್ದರು ಅಂತ ನೋಡೋದಾದ್ರೆ ಅವರೇ ಜಗದೀಶ್ ಶೆಟ್ಟರ್ ಕೂಡ ಧಾರವಾಡದವರೇ ಇವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಇನ್ನು ಎಸ್ ಆರ್ ಬೊಮ್ಮಾಯಿ ಅಂದರೆ ನಮ್ಮ ಸಡನ್ನಾಗಿ ತಿಳಿತೈತೆ ರೀ ಯಾಕಂದರೆ ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅಂದರೆ ನಮ್ಗೆ ಜಲ್ದಿ ಗೊತ್ತಾಗಂಗಿಲ್ಲ ಎಸ್ ಆರ್ ಬೊಮ್ಮಾಯಿ ಅಂದರೆ ನಮಗೆ ಜಲ್ದಿ ಗೊತ್ತಾಗುತ್ತೆ ಹಾಗಿದ್ರೆ ಎಸ್ ಐ ಬೊಮ್ಮಾಯಿಯವರು ಯಾರು ಅಂತ ಹೊರಟ್ರೆ ಈಗ ಪ್ರಸ್ತುತವಾಗಿ ಇರುವಂಥ ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿಯವರ ತಂದೆಯೇ ಇವರು ಎಸ್ ಆರ್ ಬೊಮ್ಮಾಯಿಯವರು ಎನ್ನುವಂಥದ್ದು ಇದು ನಮಗೆ ಹೆಮ್ಮೆಯ ವಿಚಾರ ರೀ ಇನ್ನು ಕೃಷಿ ಚಟುವಟಿಕೆಗಳಲ್ಲಿ ಏನ್ ಫೇಮಸ್ ಅಂತ ನೋಡೋದಾದ್ರೆ ಕೃಷಿ ಚಟುವಟಿಕೆಗಳಾಗಿರ್ಬೋದು ಇನ್ನ ಕೈಗಾರಿಕಾ ವ್ಯವಹಾರಗಳ ಅಭಿವೃದ್ಧಿಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಕೃಷಿಯಲ್ಲಿ ನೋಡೋದಾದ್ರೆ ನಮ್ಮ ಧಾರವಾಡದಲ್ಲಿ ಅನೇಕ ಬೆಳೆಗಳನ್ನ ನಾವು ಬೆಳಿತೀವಿ ಎಲ್ಲಾ ಬೆಳೆಗಳು ಫೇಮಸ್ ಇದಾವ ಅದರಲ್ಲೂ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕಡಲೆಕಾಯಿ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರಬಹುದು ಇನ್ನ ಮಾವಿನ ಹಣ್ಣಿಗೆ ನಮ್ಮ ಧಾರವಾಡ ಫೇಮಸ್ ಅಂತ ಎಲ್ಲಾ ಕಡೆಗೂ ಹೆಸರನ್ನ ಪಡೆದೈತಿ ಸೊ ಮಾವಿನ ಹಣ್ಣು ಇಲ್ಲಿ ಅನೇಕ ರೀತಿಯಾಗಿ ವಿವಿಧ ತಳಿಗಳ ಮಾವಿನ ಹಣ್ಣಿಗೆ ಭಾಳ ತಳಿಗಳದಾವ್ರಿ ಒಂದ ತರ ಅಲ್ಲ ಬಹಳ ತಳಿಗಳ ಹಣ್ಣಿಗೆ ನಮ್ಮ ಮಾವಿನ ಹಣ್ಣಿಗೆ ಆಗಿರ್ಬೋದು ಇನ್ನ ಭತ್ತ ಜೋಳ ಇನ್ನ ಮಾವಿನ ಹಣ್ಣುಗಳಾಗಿರ್ಬೋದು ಅಥವಾ ಹತ್ತಿಗೂ ಕೂಡ ನಮ್ಮ ಧಾರವಾಡ ಫೇಮಸ್ ಇನ್ನು ಕೈಗಾರಿಕಾ ಮತ್ತು ವ್ಯವಹಾರಗಳ ಅಭಿವೃದ್ಧಿಯಲ್ಲಿ ನೋಡೋದಾದ್ರೆ ದೊಡ್ಡ ವಾಹನ ಟಾಟಾ ಮೋಟಾರ್ಸ್ ಧಾರವಾಡದಲ್ಲಿ ವಾಣಿಜ್ಯ ವಾಹನವನ್ನ ತಯಾರಿಕಾ ಅನೇಕ ರೀತಿಯ ಒಂದು ಮಾರುಕಟ್ಟೆಯಲ್ಲಿ ಸಣ್ಣ ಮತ್ತು ಮಧ್ಯಂತರ ವಾಹನಗಳನ್ನ ಉತ್ಪಾದಿಸ್ತಾ ಇದ್ದಾರೆ ಅನೇಕ ರೀತಿಯಾಗಿರುವಂತಹ ಕಂಪನಿಗಳು ಕೂಡ ನಾನು ಮೊದಲಿಗೆ ಹೇಳಿದಾಗ ನಮ್ಮ ಧಾರವಾಡದ ಅಥವಾ ಅವಳಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಮಗೆ ಕಂಡು ಬರುವಂತದ್ದು ಅದು ಮೈಕ್ರೋ ಫಿನಿಶ್ ಪಾಲಿಸ್ ಆಗಿರ್ಬೋದು ಅಥವಾ ಟಾಟಾ ಮೋಟರ್ಸ್ ಲಿಮಿಟೆಡ್ ಆಗಿರ್ಬೋದು ಅಥವಾ ಟಾಟಾ ಮಾರ್ಕೋಫೋಲ್ ಆಗಿರ್ಬೋದು ಇನ್ನ ಟೆಕ್ಕೋ ಆಗಿರ್ಬೋದು ಇನ್ನು ಕಿರ್ಲೋಸ್ಕರ್ ಆಗಿರ್ಬೋದು ಅಥವಾ ಇನ್ನು ಬಿಡಿಕೆ ಆಗಿರ್ಬೋದು ಇದೇ ರೀತಿ ಮುರುಡೇಶ್ವರ ಆಗಿರ್ಬೋದು ಈ ರೀತಿ ಭಾಳಷ್ಟು ಕಂಪ್ನಿಗಳನ್ನ ಕೂಡ ವಾಣಿಜ್ಯ ನಗರಿ ಮತ್ತು ಚೋಟಾ ಮುಂಬೈ ಅಂತ ಯಾಕೆ ಸುಮ್ಮನೆ ರೀ ಯಾಕಂದರೆ ಈ ಭಾಳಷ್ಟು ಇಂಟ್ರೆಸ್ಟಿಲ್ ಏರಿಯಾಗಳನ್ನ ಹೊಂದೈತಿ ಅದು ತಾರಿಹಾಳ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಅದೇ ರೀತಿಯಲ್ಲಿ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಇನ್ನು ಗಾಮನಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಇನ್ನು ಧಾರವಾಡ ಹುಬ್ಬಳ್ಳಿ ಒಳಗನ್ನ ಅಲ್ಲೆಲ್ಲೆಲ್ಲೇ ಇಂಡಸ್ಟ್ರಿಯಲ್ ಏರಿಯಾಗಳು ಭಾಳ ಅದಾವೆ ರೀ ಅಲ್ಲಿ ಬಹಳಷ್ಟು ಕಂಪ್ನಿಗಳು ಎಲ್ಲ ಥರದ ಕಂಪ್ನಿಗಳನ್ನೂ ಕೂಡ ನಾವು ಹುಬ್ಬಳ್ಳಿ ಒಳಗ ನೋಡ್ಬೋದು ವಾಣಿಜ್ಯ ನಗರಿ ಅಂತ ಅದು ಫೇಮಸ್ ಆಗೈತಿ ಇನ್ನು ರಸ್ತೆ ಸಾರಿಗೆ ಅಂತ ನೋಡೋದಾದ್ರೆ ರಸ್ತೆ ಸಾರಿಗೆ ಏನಿಲ್ಲರಿ ಎಲ್ಲ ರೀತಿ ರಾಜ್ಯಾದ್ಯಂತ ಅನೇಕ ಒಂದು ಬಸ್ಗಳಾಗಿರ್ಬೋದು ಅನೇಕ ರೀತಿ ವಾಹನಗಳಿಗೆ ಸುವ್ಯವಸ್ಥಿತ ರಸ್ತೆ ಅಂದರೆ ಸಂಚಾರ ಮಾಡಲಿಕ್ಕೆ ಎಲ್ಲ ರೀತಿ ಬಸ್ ಫೆಸಿಲಿಟಿ ಇದೆ ಖಾಸಗಿ ಆಗಿರ್ಬೋದು ಅಥವಾ ಈ ಒಂದು ಗೋರ್ಮೆಂಟ್ ಬಸ್ಗಳಾಗಿರ್ಬೋದು ಎಲ್ಲಾ ರೀತಿ ವ್ಯವಸ್ಥೆಯನ್ನ ನಮ್ದು ಹುಬ್ಳಿ ಧಾರವಾಡ ಹೊಂದೈತಿ ಇಲ್ಲಿಂದ ಅನೇಕ ಜಿಲ್ಲೆಗಳು ತಾಲೂಕುಗಳಿಂದ ಅಥವಾ ರಾಜ್ಯಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸುಗಮವಾಗಿರುವಂತಹ ರಸ್ತೆ ಸಾರಿಗೆ ಸಂಪರ್ಕವನ್ನ ನಮ್ಮ ಹುಬ್ಳಿ ಹೊಂದೈತಿ ಅದರಲ್ಲೂ ಎಸ್ಪೆಷಲಿ ಇನ್ನೊಂದೇನಪ್ಪಾ ಅಂದ್ರೆ ಇಡೀ ಭಾರತಾದ್ಯಂತ ಕೇವಲ ಹನ್ನೆರಡು ಅಂದ್ರೆ ವ್ಯವಸ್ಥೆಯನ್ನ ಹೊಂದಿರುವಂತದ್ದು ಅದು ಯಾವುದು ಅಂತಂದ್ರೆ ಇಡೀ ಭಾರತಾದ್ಯಂತ ಇಡೀ ಭಾರತದಂತ ಯಾವುದಿಲ್ಲ ಅಂತಂದರೆ ಈ ಬಿ ಆರ್ ಟಿ ಎಸ್ ವ್ಯವಸ್ಥೆಯನ್ನು ಇಡೀ ಭಾರತದಂಥ ಹನ್ನೆರಡು ಕ್ಷೇತ್ರಗಳಲ್ಲಿ ಮಾತ್ರ ಇದೆ ಅಂದ್ರೆ ಹನ್ನೆರಡು ಸ್ಥಳಗಳಲ್ಲಿ ಐತಿ ಆದರೆ ನಮ್ಮ ಅದರಲ್ಲೂ ನಮ್ಮ ಹುಬ್ಬಳ್ಳಿ ಕೂಡ ಒಂದು ಅನ್ನೋದಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಹುಬ್ಳಿಯಲ್ಲೂ ಕೂಡ ಈ ಬಿ ಆರ್ ಟಿ ಎಸ್ ವ್ಯವಸ್ಥೆ ಐತಿ ಎ ಸಿ ಬಸ್ ಚಿಗರಿ ಬಸ್ ಅಂತೆಲ್ಲ ಕರಿತಾರೆ ಈ ಒಂದು ಚಿಗರಿ ಎ ಸಿ ಬಸ್ಸಿನ ವ್ಯವಸ್ಥೆ ಬಿ ಆರ್ ಟಿ ಎಸ್ ಬಸ್ಸಿನ ವ್ಯವಸ್ಥೆ ನಮ್ಮ ಹುಬ್ಳಿ ಧಾರವಾಡ ಅವಳಿ ನಗರಕ್ಕೆ ಇಟ್ಟಿದ್ದಾರೆ ಸೊ ಮತ್ತು ಇನ್ನು ಎಲ್ಲಿ ಒಟ್ಟಾರೆಯಾಗಿ ದೇಶಾದ್ಯಂತ ಎಷ್ಟು ವ್ಯವಸ್ಥೆ ಇದಾವೆ ಅಂತ ನೋಡೋದಾದ್ರೆ ಅಥವಾ ಎಷ್ಟು ಪ್ರದೇಶಗಳಲ್ಲಿ ಈ ಒಂದು ಬಿ ಆರ್ ಟಿ ಎಸ್ನ ಅಂದ್ರೆ ಅಳವಡಿಸಲಾಗಿದೆ ಅಂತ ನೋಡೋದ್ರೆ ಹನ್ನೆರಡು ಪ್ರದೇಶಗಳಲ್ಲಿ ಬಿ ಆರ್ ಟಿ ಎಸ್ ವ್ಯವಸ್ಥೆ ಐತಿ ಅದರಲ್ಲೂ ಕರ್ನಾಟಕದಲ್ಲಿ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಅದೇ ಅಂತ ಹೇಳೋಕೆ ಹೆಮ್ಮೆ ಅನ್ಸುತ್ತೆ ಇನ್ನು ರೈಲ್ವೆ ಸಾರಿಗೆ ಅಂತ ಬಂದ್ರೆ ರೈಲ್ವೆ ಸಾರಿಗೆ ಕುರಿತಾಗಿ ನಾವು ನೋಡೋದಾದ್ರೆ ರೈಲ್ವೆ ಸಾರಿಗೆಯಲ್ಲಿ ಹು ರೈಲ್ವೆ ಸಾರಿಯಲ್ಲೂ ಕೂಡ ಈ ಮೀರಜ್ ಆಗಿರ್ಬೋದು ಪುಣೆ ಆಗಿರ್ಬೋದು ದೆಹಲಿ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಅಹಮದಾಬಾದ್ ವಿಜಯವಾಡ್ ಮೈಸೂರಿಗೆ ಪ್ರತಿದಿನ ಹಲವಾರು ಟ್ರೈನ್ಗಳು ಹೋಗ್ತಾವ ಹಲವಾರು ರೈಲ್ಗಳ ಸಂಚಾರ ಐತಿ ಇಲ್ಲಿಯ ರೈಲ್ ವಿಶೇಷತೆ ಏನಪ್ಪ ನಮ್ಮ ಹುಬ್ಳಿದ ಹುಬ್ಳಿ ರೈಲ್ವೆ ದ ವಿಶೇಷ ಏನಂತ ನೋಡೋಕೆ ಹೊರಟ್ರೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಕಲೆಯನ್ನು ಹುಬ್ಳಿ ರೈಲ್ವೆ ಅಲ್ಲಿ ನಾವು ನೋಡ್ಬೋದು ಅಲ್ಲಿರುವಂಥ ಪ್ರತಿ ಗೋಡೆಗಳಿಗೂ ಕೂಡ ಇಲ್ಲಿರುವಂಥ ಸಾಹಿತಿಗಳ ಕುರಿತಾಗಿರುವಂಥ ಮಾಹಿತಿಯನ್ನಾಗಿರ್ಬೋದು ಅಥವಾ ಇಲ್ಲಿರೋ ಕಲ್ಚರ್ ಆಗಿರ್ಬೋದು ಇಲ್ಲಿಯ ನೃತ್ಯಗಳ ಕುರಿತಾಗಿರುವಂತಹ ಮಾಹಿತಿಯನ್ನ ನಾವು ಗೋಡೆಗಳ ಮುಖಾಂತರ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೇವೆ ಅಥವಾ ಒಂದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋದರೆ ಸಾಕೆ ಎಲ್ಲವೂ ನಮಗೆ ಬಿಂಬಿಸ್ತದೆ ಅದ್ರ ಜೊತೆಗೆ ಏನಪ್ಪಾ ಅಂದರೆ ಅತಿ ದೊಡ್ಡ ರೈಲ್ವೆ ಪ್ಲಾಟ್ಫಾರ್ಮ್ ಎನ್ನುವಂತಹ ಹೆಗ್ಗಳಿಕೆಗೂ ಕೂಡ ನಮ್ಮ ಹುಬ್ಬಳ್ಳಿ ರೈಲ್ವೆ ಅಥವಾ ಸಿದ್ಧಾರೂಢ ಮಠ ಅಂತ ಹೆಸರನ್ನ ಪಡೆದಿರುವಂತಹ ಹುಬ್ಬಳ್ಳಿ ರೈಲ್ವೆ ಪ್ರಸಿದ್ಧಿಯನ್ನ ಪಡೆದೈತಿ ಎನ್ನುವಂಥದ್ದು ನೀವು ನೋಡ್ಬೋದು ಹುಬ್ಬಳ್ಳಿಯ ಭಾರತೀಯ ರೈಲ್ವೆಯ ನೈಋತ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿಯಾಗಿದೆ ಮತ್ತು ಅಸಾಧಾರಣ ಅಂತರ್ ಜಿಲ್ಲಾ ಅಂದ್ರೆ ಅಸಾಧಾರಣ ಅಲ್ಲ ಸಾಧಾರಣ ಸಾಧಾರಣ ಅಂತರ್ ಜಿಲ್ಲೆ ರೈಲ್ವೆ ಸಂಪರ್ಕವಿದೆ ನಾನು ಅವಾಗಲೇ ಹೇಳಿದೆ ಅಲ್ಲ ಎಲ್ಲಾ ರೀತಿ ಅಥವಾ ಎಲ್ಲಾ ರಾಜ್ಯಗಳಿಗೂ ದೇಶಾದ್ಯಂತ ಎಲ್ಲಾ ರಾಜ್ಯಗಳಿಗೂ ಸುಗಮವಾಗಿ ಸಂಚಾರವನ್ನ ಮಾಡುವಂತಹ ಒಂದು ಏನಾಗಿದೆ ರೈಲ್ವೆ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಎನ್ನುವಂಥದ್ದು ಇಲ್ಲಿ ಹೈಲೈಟ್ ಏನು ವಿಶೇಷತೆ ಏನಂತಂದ್ರೆ ಅದು ಅಂದರೆ ಇಡೀ ಭಾರತದಾದ್ಯಂತ ಹೆಚ್ಚಿನ ವಿಸ್ತೀರ್ಣವನ್ನು ಹೊಂದಿರುವಂತಹ ಪ್ಲ್ಯಾಟ್ಫಾರ್ಮ್ ನಮ್ಮ ಹುಬ್ಬಳ್ಳಿ ರೈಲ್ವೆ ಪ್ಲಾಟ್ಫಾರ್ಮ್ ಆಗಿದೆ ಎನ್ನುವಂಥದ್ದು ಇಲ್ಲಿ ವಿಸ್ತೀರ್ ಅಂದ್ರೆ ವಿಶೇಷವಾಗಿರುವಂಥದ್ದು ಅದರ ಜೊತೆಗೆ ನಮ್ಮ ಒಂದು ಕಲೆಯನ್ನ ಬಿಂಬಿಸುವಂಥದ್ದು ಮತ್ತು ಅಥವಾ ನಮ್ಮ ಒಟ್ಟಾರೆಯಾಗಿರುವಂತಹ ನೃತ್ಯ ಆಗಿರುವಂಥ ಸಾಹಿತ್ಯ ಆಗಿರುವಂಥ ಎಲ್ಲವನ್ನ ಬಿಂಬಿಸುವಂಥದ್ದು ನಾವು ರೈಲ್ವೆ ಸ್ಟೇಷನ್ಗೆ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಹೋದರೆ ನಮಗೆ ಗೋಚರ ಆಗುವಂಥದ್ದು ಇನ್ನ ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣ ಕೂಡ ಇದೆ ಧಾರವಾಡದ ಜಿಲ್ಲೆಗೆ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಮತ್ತು ಉತ್ತರ ಕರ್ನಾಟಕಕ್ಕೆ ಸೇವೆಯನ್ನು ಸಲ್ಲಿಸುವ ಪ್ರಮುಖ ಕಾರ್ಯಾಚರಣೆಯ ವಿವಿಧ ನಿಲ್ದಾಣಗಳಲ್ಲಿ ಇದು ಕೂಡ ಒಂದಾಗಿದೆ ಹಾಗಿದ್ರೆ ಇಲ್ಲಿ ಯಾವೆಲ್ಲ ಕಂಪ್ನಿ ಯಾವೆಲ್ಲ ಕಂಪ್ನಿ ವಿಮಾನಗಳಿದಾವೆ ಅಂತ ನೋಡೋದಾದ್ರೆ ಏರ್ಲೈನ್ಸ್ ಆಗಿರ್ಬೋದು ಸ್ಪೈಸ್ ಜೆಡ್ ಆಗಿರ್ಬೋದು ಹೀಗೆ ಈ ಎರಡೂ ಕಂಪ್ನಿಗಳು ಅನೇಕ ಬೆಂಗಳೂರು ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಗೋವಾ ಆಗಿರ್ಬೋದು ಅನೇಕ ಒಂದು ಸ್ಥಳಗಳಿಗೆ ಸುಗಮವಾಗಿ ಸಂಚಾರವನ್ನು ಮಾಡಲಿಕ್ಕೆ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ನಮಗೆ ಸಿಗುವಂಥದ್ದು ಅಥವಾ ಇಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಯಾವೆಲ್ಲ ಜಲ ಪ್ರದೇಶಗಳನ್ನ ಹೊಂದಿದ್ದೇವೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಬೆನ್ನೆಹಳ್ಳಿ ಅಂದರೆ ಕೃಷ್ಣಾ ಜಲಾಯನ ಪ್ರದೇಶ ಮತ್ತು ಬೆಡ್ತಿ ನದಿ ಮತ್ತು ಶಲ್ಮಲಾ ನದಿ ಶಲ್ಮಲಾ ನದಿ ಅಂದರೆ ಪಶ್ಚಿಮ ನದಿಯುವ ಅಥವಾ ಪಶ್ಚಿಮ ಹರಿಯುವ ನದಿಗಳು ಜಿಲ್ಲೆಯ ಪ್ರಮುಖ ಜಲಾಯನ ಪ್ರದೇಶಗಳಾಗಿದ್ದಾವೆ ಎನ್ನುವಂಥದ್ದು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಇದೊಂಚೂರು ಇಂಪಾರ್ಟೆಂಟ್ ಆಗುತ್ತೆ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಎನ್ ಎಚ್ ಫೋರ್ ರಾಜ್ಯ ಹೆದ್ದಾರಿಯು ಕೂಡ ಹಾದು ಹೋಗ್ತದೆ ಎನ್ನುವಂಥದ್ದು ಅದ್ರ ಜೊತೆಗೆ ಹುಬ್ಬಳ್ಳಿ ಹುಬ್ಬಳ್ಳಿ ಅಂದರೆ ಸಾಕು ಗಂಡು ಮೆಟ್ಟಿದ ನಾಡು ಚೋಟಾ ಮುಂಬೈ ಅಂತ ಕರೆಸ್ಕೊಳ್ಳುತ್ತೆ ಕರ್ನಾಟಕ ಉತ್ತರ ಭಾಗದಲ್ಲಿರುವ ಪ್ರಮುಖ ವಾಣಿಜ್ಯ ನಗರ ಬೆಂಗಳೂರಿನ ನಂತರ ಕರ್ನಾಟಕದ ಎರಡನೆಯ ದೊಡ್ಡ ನಗರ ಹುಬ್ಬಳ್ಳಿ ಧಾರವಾಡ ನಗರವು ಭಾರತದ ಜಿಲ್ಲೆಯಲ್ಲಿದೆ ಇನ್ನು ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರಲ್ಲಿ ಬೆಂಗಳೂರಿನಿಂದ ಸುಮಾರು ನಾಲ್ಕುನೂರ ಹತ್ತು ಕಿಲೋಮೀಟರ್ ಹಾಗೂ ಪುಣೆಯಿಂದ ನಾಲ್ಕುನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಎನ್ನುವಂಥದ್ದು ಹಾಗಿದ್ರೆ ಒಟ್ಟಾರೆಯಾಗಿ ನಮ್ಮ ಧಾರವಾಡದ ವಿಶೇಷ ಏನು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ವಿಶೇಷದರ ಜೊತೆಗೆ ಇಲ್ಲಿ ಸಾಹಿತಿಗಳು ಯಾರು ಸಾಹಿತಿಗಳ ತವರೂರು ಅಂತ ಯಾಕೆ ಕರೆಸ್ಕೊಳುತ್ತೆ ಮತ್ತು ಪೇಡಾನಗರಿ ಅಂತ ಯಾಕೆ ಕರೆಸ್ಕೊಳುತ್ತೆ ಮತ್ತು ಈ ಒಂದು ಶಿಕ್ಷಣ ಕಾಶಿ ಅಂತ ಕರೆಸ್ಕೊಳ್ತೇವೆ ವಿದ್ಯಾಕಾಶಿ ಅಂತ ಕರೆಸ್ಕೊಳುತ್ತೆ ಇಷ್ಟೆಲ್ಲ ಹೆಸರುಗಳು ಹೇಗೆ ಬಂದು ಇಲ್ಲಿ ಐತಿಹಾಸಿಕದ ಹಿನ್ನೆಲೆ ಏನಾಗಿತ್ತು ಧಾರವಾಡ ಹೆಸರು